ಡೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತ ಟಾಪಿಕ್ ಜೊತೆಗೆ ನಾವು ಬಂದಿದ್ದೇವೆ. ಕೈ ಮತ್ತು ಮಣಿಕಟ್ಟಿನ ಸಮಸ್ಯೆಗೆ ಕನಿಷ್ಠ ರಂಧ್ರ ಶಸ್ತ್ರಚಿಕಿತ್ಸೆ ಅಂದ್ರೆ ಕೀ ಹೋಲ್ ಸರ್ಜರಿಯ ಒಂದು ಹೊಸ ವಿಧಾನ, ಇದರ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರ ಜೊತೆಗೆ ನಾವಿದ್ದೇವೆ. ನಿನ್ನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅನಿಲ್ ಕೆ ಭಟ್ ಅವರಿದ್ದಾರೆ. ಅವರು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲಿ ಅಸೋಸಿಯೇಟ್ ಡೀನ್ ಆಗಿ, ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗ ಮುಖ್ಯಸ್ಥರಾಗಿ ಕೈ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅವರವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಅವರು ಇವತ್ತು ಈ ವಿಶೇಷವಾದಂಥ ಟಾಪಿಕ್ ಬಗ್ಗೆ ನಮಗೆ ಅನೇಕ ಮಾಹಿತಿಗಳನ್ನು ಕೊಡಲಿಕ್ಕಿದ್ದ ನೇರ ಪ್ರಸಾರದಲ್ಲಿ ಅನೇಕ ಕರೆಗಳು ಕೂಡ ನಮ್ಮ ಜೊತೆಗೆ ಬಂದು ಡಾಕ್ಟರ್ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅನಿಲ್ ಕೆ ಭಟ್ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಡಾಕ್ಟರ್. ನಮಸ್ತೆ. ಬಹಳ ಒಂದು ವಿಶೇಷವಾದಂಥ ಒಂದು ಹೊಸ ಶಸ್ತ್ರಚಿಕಿತ್ಸಾ ವಿಧಾನದ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಸೊ ಬಹುಶಃ ನಾವು ಹೊಸತ್ತು ಅಂತ ಬಂದಾಗ ನಮಗೆ ಯಾವತ್ತಿಗೆ ಕೂಡ ಅದು ಏನು ಅನ್ನುವಂಥದ್ದು ಒಂದು ಆಸಕ್ತಿ ಇರ್ತದೆ. ಸೊ ಕನಿಷ್ಠ ಛೇದನ ಶಸ್ತ್ರಚಿಕಿತ್ಸೆ ಅಂದರೆ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಏನು ವಿಶೇಷ ಸರ್, ಏನು ಇದು ಅಂತ? ಥ್ಯಾಂಕ್ ಯು. ಆರೋಗ್ಯ ಚಿಂತನಾ ಕಾರ್ಯಕ್ರಮ ಡೈಜಿ ವರ್ಲ್ಡ್ ಮತ್ತು ಕಸ್ತೂರ್ಬಾ ಹಾಸ್ಪಿಟಲ್ ಕಲ್ಪಿಸಿಕೊಟ್ಟ ಈ ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾರ್ಮಲಿ ಇವಾಗ ನಮ್ಮ ಆರ್ಥೋಪೆಡಿಕ್ ಆಪರೇಷನ್ಸ್ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಗಂಟುಗಳ ಮೇಲೆ ಆಪರೇಷನ್ ಮಾಡ್ತೀವಿ, ಮೂಳೆ ಮುರಿತಕ್ಕೆ ಆಪರೇಷನ್ ಮಾಡ್ತೀವಿ. ಎಷ್ಟೊಂದು ಸಲ ಇದು ದೊಡ್ಡ ದೊಡ್ಡ ಗಾಯ ಮಾಡಿ ನಾವು ಆಪರೇಷನ್ ಮಾಡಬೇಕಾಗತ್ತೆ. ಸೊ ಪ್ರಾಬ್ಲಮ್ ಅಂದರೆ ಗಾಯ ಒಣಗೋದು ಟೈಮ್ ಆಗುತ್ತೆ, ಇನ್ಫೆಕ್ಷನ್ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಮತ್ತು ಪೇಷಂಟ್ಸ್ ವಾಪಸ್ ಅವರ ಕೆಲಸಕ್ಕೆ ಹೋಗಲಿಕ್ಕೆ ಕೂಡ ಟೈಮ್ ಆಗುತ್ತೆ ಅದೆಲ್ಲ ಇದ್ದಾಗ, ನೋವಿದ್ದಾಗ ಇದ್ದಾಗ. ಸೊ ಅಂಥ ಸಮಯದಲ್ಲಿ ಇಂಥ ಶಸ್ತ್ರಚಿಕಿತ್ಸೆ, ಈ ಹೊಸ ವಿಧಾನದ್ದು ಶಸ್ತ್ರಚಿಕಿತ್ಸೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಾಡುವಂಥ ಗಾಯದ ಛೇದನ ನಾವೇನು ಮಾಡ್ತೀವಿ ಅದು ತುಂಬ ಚಿಕ್ಕದಾಗಿ ಮಾಡ್ತೀವಿ, ಮತ್ತು ನಾವು ಇವಾಗ ಒಂದು ಒಳಗಡೆ ನೋಡಬೇಕಾದ್ರೆ, ನಮ್ಮ ಕಣ್ಣಿಂದ ನೋಡಬೇಕಾದ್ರೆ, ಈ ನಮ್ಮ ಕ್ಯಾಮ್ರಾದಿಂದ ನೋಡಬೇಕಾದ್ರೆ ಓಪನ್ ಮಾಡಿ ಪದರ ಎಲ್ಲ ತೆಗೆದು ಮತ್ತೆ ಮೂಳೆ ಹತ್ರ ಹೋಗಬೇಕಾಗತ್ತೆ. ಇಲ್ಲಿ ನಾವು ಆರ್ಟಿಫಿಷಿಯಲ್ ಕ್ಯಾಮ್ರಾ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಚಿಕ್ಕ ರಂಧ್ರ ಮಾಡಿ ಅದರೊಳಗೆ ಕ್ಯಾಮರಾ ಹಾಕಿ ಮತ್ತೆ ನೋಡುವಂಥ ಆಪರೇಷನ್ಗೆ ನಾವು ಈ ಥರ ಕನಿಷ್ಠ ಛೇದನ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಓಕೆ. ಸೊ ಅಂದರೆ ನಮ್ಮ ನಾರ್ಮಲ್ ಶಸ್ತ್ರಚಿಕಿತ್ಸೆಗಿಂತ ಬಹಳ ಕಡಿಮೆ ಒಂದು ರೀತಿಯ ಗಾಯವನ್ನು ಮಾಡಿಕೊಂಡು ನೋಡುವಂಥ ಒಂದು ರೀತಿಯ ಶಸ್ತ್ರಚಿಕಿತ್ಸಾ ವಿಧಾನ. ಯಾವ ರೀತಿ ಶಸ್ತ್ರಚಿಕಿತ್ಸೆ ಮಾಡ್ತೀರಿ, ಅಂದರೆ ವಾಟ್ ಆರ್ ದ ಟೈಪ್ಸ್ ಅಂತ ನಾವೇನಾದ್ರು ನೋಡಿದರೆ ಯಾವ ರೀತಿ ವಿಧಾನಗಳೆಲ್ಲ? ಈಗ ನಾವು ಬೇಸಿಕಲಿ ಗಂಟು ಒಳಗಡೆ ನೋಡುವಂಥ ಶಸ್ತ್ರಚಿಕಿತ್ಸೆ ಇದು, ಇದು ಶುರುವಾಗಿದೆ. ಅದರಿಂದ ಕಾಲು ಮೊಣಗಂಟಿಂದ ಈ ಥರ ಶಸ್ತ್ರಕ್ರಿಯೆ ಫಸ್ಟ್ ಶುರು ಆಗಿದ್ದು. ಈಗ ನಾವು ಚಿಕ್ಕ ಚಿಕ್ಕ ಗಂಟು, ಇವಾಗ ಇದು ಮಣಿಕಟ್ಟು ಅಂತ ಹೇಳ್ತೀವಿ, ರಿಸ್ಟ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಇಂಥ ಚಿಕ್ಕ ಗಂಟುಗಳಲ್ಲೂ ಕೂಡ ಈ ಥರ ಆಪರೇಷನ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದು ಲಾಸ್ಟ್ ಒಂದು 10 ವರ್ಷದಿಂದ ಫೇಮಸ್ ಆಗಿದೆ ಈಗ, ಮತ್ತು ಇದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬೇಕು ಇದಕ್ಕೆ. ಸೊ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಜಾಯಿಂಟ್ ಒಳಗಡೆ ನೋಡುವಂಥದಕ್ಕೆ ನಾವು ಆರ್ಥ್ರೋಸ್ಕೋಪಿ ಅಂತ ಹೇಳ್ತೀವಿ. ಇವಾಗ ಅಲ್ಲಿ ಸ್ಲೈಡಲ್ಲಿ ನೋಡ್ಬೋದು. ಸೊ ಈ ಗಂಟು ಒಳಗೆ ನಾವು ಈ ಥರ ಒಂದು 3D ಕಾನ್ಸೆಪ್ಟ್ ಇರಬೇಕು, ನಮಗೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ನೋಡಿದಾಗ ಈ ಗಂಟೊಳಗಿರೋ ಪ್ರಾಬ್ಲಮ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಇದು ಒಂದು ವಿಷಯ. ಇನ್ನೊಂದು ಬೇಸಿಕಲಿ ಗಂಟು ಅಲ್ಲದೆ ಬೇರೆ ಕಡೆ ನೋಡಬೇಕಾದ್ರೆ ಚಿಕ್ಕ ಚಿಕ್ಕ ಜಾಗದಲ್ಲಿ ನರ ಮತ್ತು ಸ್ನಾಯು ಹೋಗುವಂಥ ಜಾಗದಲ್ಲಿ ನರಕ್ಕೆ ತೊಂದರೆ ಆದಾಗ, ಒತ್ತಡ ಆದಾಗ ಅದನ್ನು ನಾವು ಸಡಿಲ ಮಾಡಬೇಕಂದ್ರೆ ಅಂಥ ಕಡೆ ನಾವು ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಒಂದು ಆರ್ಥ್ರೋಸ್ಕೋಪಿ, ಇನ್ನೊಂದು ಎಂಡೋಸ್ಕೋಪಿ. ಇವಾಗ ಜನರಲ್ ಸರ್ಜರಿಲಿ ನೋಡಿರ್ಬೋದು, ಹೊಟ್ಟೆ ಒಳಗೆ ಆಪರೇಷನ್ ಮಾಡಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತಾರೆ. ಸೊ ಅದು ಕೂಡ ಇದೇ ಥರ ಒಂದು ಕೀ ಸಾಮಾನ್ಯ ಭಾಷೆಯಲ್ಲಿ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ. ನಮ್ಮ ಭಾಷೆಯಲ್ಲಿ, ಮೆಡಿಕಲ್ ಭಾಷೆಯಲ್ಲಿ ಮಿನಿಮಲಿ ಇನ್ವೇಸಿವ್ ಅಂತ ಹೇಳ್ತೀವಿ. ಕನಿಷ್ಠ ಛೇದನ. ಹೌದು. ಸೊ ಕೀ ಹೋಲ್ ಸರ್, ಸೊ ಲ್ಯಾಪ್ರೋಸ್ಕೋಪಿ ಥರ ಹೊಟ್ಟೆಯಲ್ಲಿ ಮಾಡುವಂಥ ಆಪರೇಷನ್ಸ್ ನಾವಿವಾಗ ಆರ್ಥೋಪೆಡಿಕ್ಸ್ ಇದರಲ್ಲೂ ಕೂಡ ಇದೇ ಥರ ಮಾಡ್ತಾ ಇದ್ದೀವಿ. ಸೊ ಆರ್ಥ್ರೋಸ್ಕೋಪಿ ಜಾಯಿಂಟ್ ಒಳಗೆ ಹೋಗಿದಾಗ, ಎಂಡೋಸ್ಕೋಪಿ ಬೇರೆ ಕಡೆ ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೀವಿ, ನರ ಸ್ನಾಯು ಅಂಥ ಜಾಗದಲ್ಲಿ ಹೋದಾಗ ಮಾಡುವಂಥ ಚಿಕಿತ್ಸೆಗಳಿದು. ಓಕೆ, ಎರಡು ವಿಧಾನಗಳು, ಎರಡು ವಿಧಾನ, ಒಂದು ಆರ್ಥ್ರೋಸ್ಕೋಪಿ ಮತ್ತು ಎಂಡೋಸ್ಕೋಪಿ ಅನ್ನುವಂಥದ್ದು. ಓಕೆ. ಅಂದರೆ ಆ್ಯಕ್ಚುಲಿ ಯಾವ ಸಮಸ್ಯೆಗೆ ಇದು ಹೆಚ್ಚು ಉಪಯುಕ್ತ ಆಗ್ತದೆ ಅನ್ನುವಂಥದ್ದು, ಅಂದರೆ ಈ ಕನಿಷ್ಠ ಛೇದನ ಶಸ್ತ್ರಚಿಕಿತ್ಸೆ? ಇವಾಗ ನಾನು ಹೇಳಿದೆ 10 ವರ್ಷದಿಂದ ತುಂಬ ಫೇಮಸ್ ಆಗಿದೆ, ಪಾಪ್ಯುಲರ್ ಆಗಿದೆ. ಸೊ ದಿನ ದಿನ ಇದರ ಇಂಡಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಮುಂಚೆ ನಾವು ಏನು ಆಪರೇಷನ್ ನಾವು ಓಪನ್ ಆಗಿ ಮಾಡಬೇಕಂತ ಅಂದ್ಕೊಳ್ತಿದ್ವೋ ಅಥವಾ ಮುಂಚೆ ಏನು ಮಾಡ್ತಾ ಇದ್ವೋ, ಎಷ್ಟೊಂದನ್ನು ಇವಾಗ ಇದ್ರ ಮೂಲಕ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ
ಎಸ್ಪೆಷಲಿ ಇವಾಗ ಆರ್ಥ್ರೋಸ್ಕೋಪಿ ತೊಗೊಂಡ್ರೆ ಮಣಿಕಟ್ಟಿಂದು, ಸೊ ಬೇಸಿಕಲಿ ನಾವು ನೋಡ್ತಾ ಇರೋದು ಬಿದ್ದು ಒಳಗಡೆ ಪೆಟ್ಟಾದಾಗ. ಇವಾಗ ಮಣಿಕಟ್ಟಲ್ಲಿ 8 ಮೂಳೆಗಳುಂಟು, ಚಿಕ್ಕ ಚಿಕ್ಕ 8 ಮೂಳೆ, ನಮ್ಮ ಸರತ್ತರ ಅದಕ್ಕೆಲ್ಲ ಲಿಂಕ್ಸ್ ಉಂಟು. ಆ ಲಿಂಕಿಗೆ ನಾವು ಲಿಗಮೆಂಟ್ ಅಂತ ಹೇಳ್ತೀವಿ, ಲಿಗಮೆಂಟ್. ಸೊ ಆ ಲಿಗಮೆಂಟ್ ಡ್ಯಾಮೇಜ್ ಆಗಿ ಬಿದ್ದಾಗ, ಸ್ಪೋರ್ಟ್ಸ್ ಇಂಜುರೀಸ್ ಎಸ್ಪೆಷಲಿ ಬಿದ್ದಾಗ, ಆಕ್ಸಿಡೆಂಟ್ ಆದಾಗ, ಬಿದ್ದಾಗ ಕೈ ನಾವು ಫಸ್ಟ್ ನಮ್ಮ ರಿಯಾಕ್ಷನ್ ಕೈ ಅಡ್ಡ ಕೊಡೋದು ಬೀಳೋ ಟೈಮಲ್ಲಿ. ಓಕೆ ಡಾಕ್ಟರ್, ಈ ಒಂದು ಕರೆ ಇದೆ ನಮ್ಮ ಜೊತೆ, ಕೃಷ್ಣ ಐಕಳ ಅವರು ನಮ್ಮ ಜೊತೆಗೆ ಕರೆಯಲಿದ್ದಾರೆ. ಸರ್ ಮಾತಾಡಿ. ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಇರಬೇಕು, ತೊಂದರೆ ಇಲ್ಲ ಸರ್, ಮುಂದುವರೆಸಿ ಮುಂದುವರೆಸಿ. ಸೊ ಈ ಲಿಗಮೆಂಟ್ ಇಂಜುರಿ ಆದಾಗ ಅದನ್ನು ಸರಿಪಡಿಸ್ಲಿಕ್ಕೆ, ಮತ್ತೆ ಈ ಮಣಿಕಟ್ಟು ಕೆಳಗಡೆ ಈ ಎರಡು ಮೇಲ್ ಮೇಜರ್ ಮೂಳೆಗಳು ಉಂಟು, ಇಲ್ಲಿ ರೇಡಿಯಸ್ ಅಂಡ್ ಅಲ್ನ ಅಂತೀವಿ, ಅದ್ರ ಪಕ್ಕ ಕೂಡ ಮಧ್ಯೆ ಕೂಡ ಲಿಂಕ್ ಉಂಟು, ಲಿಗಮೆಂಟ್, ದೊಡ್ಡ ಲಿಗಮೆಂಟ್. ಈ ಬಿದ್ದು ಪೆಟ್ಟಾದಾಗ ಹೆಚ್ಚು ಇಂಜುರಿ ಆಗುವಂತ, ಅದು ಒಂದು ವಿಷಯ. ಎರಡನೇ ವಿಷಯ, ಒಳಗಡೆ ನಾವು ಏನಾದರೂ ಬಯೋಪ್ಸಿ ತೆಗಿಬೇಕು ಅಂದ್ರೆ, ಇವಾಗ ಸಂಧಿವಾತ ಇದೆ, ಟಿ ಬಿ ಕಾಯಿಲೆ ಇದೆ, ಮುಂಚೆ ನಾವು ಅದನ್ನ ಓಪನ್ ಮಾಡಿ ಅದಕ್ಕೆ ಬಯೋಪ್ಸಿ ಅಂತ ತೆಗೆದು ಅದಕ್ಕೆ ಟೆಸ್ಟ್ಗೆ ಕಳಿಸ್ತಾ ಇದ್ವಿ. ಈಗ ಇದರಲ್ಲೇ ಮೂಲಕ ಮಾಡ್ಬೋದು, ಈ ಆರ್ಥ್ರೋಸ್ಕೋಪಿ ಮೂಲಕ ಅದನ್ನ ಮಾಡ್ಬೋದು. ಎಂಡೋಸ್ಕೋಪಿ ನಾವು ಜಾಸ್ತಿ ಯೂಸ್ ಮಾಡೋದು ಒಂದು ಸ್ಪೆಸಿಫಿಕ್ ಕಂಡೀಷನ್, ಕೈಯಲ್ಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ. ಓಕೆ, ಇದು ಇಲ್ಲಿ ಬರುವಂತ. ಎಸ್ ಡಾಕ್ಟರ್, ಒಂದು ಕರೆ ಇದೆ, ಕೃಷ್ಣರಾಜ್ ಐಕಳ ಅವರು ಫೋನ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕೃಷ್ಣರಾಜ್ ಐಕಳ ಅಂತ. ಗೊತ್ತಾಯ್ತು, ನಮಸ್ತೆ ಐಕಳ ಸರ್. ಡಾಕ್ಟರ್ ಅನಿಲ್ ಕೆ ಭಟ್ ಅವರು ಇದ್ದಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೌದು, ಕೈ ಇಲ್ಲಿ ಬಲ ಕಡಿಮೆ ಆಗೋದು ಬೇಕಾದಷ್ಟು ಕಾರಣಗಳುಂಟು. ಹಲೋ, ನಿಮ್ಮ ಪ್ರಶ್ನೆ ಸಿಕ್ಕಿದೆ, ಉತ್ತರ ಹೇಳ್ತಾರೆ ಡಾಕ್ಟರ್. ಅವರು ಕೇಳಿದ್ದು ಕೈಯಲ್ಲಿ ಬಲ ಕಡಿಮೆ ಆದಾಗ, ಬಟ್ ಕೈ ಬಲ ಕಡಿಮೆ ಆಗುತ್ತೆ ಬೇಕಾದಷ್ಟು ಕಾರಣಗಳು ಇರ್ಬೋದು. ಇವಾಗ ನಾನು ಹೇಳ್ತಿರೋ ಕಾರ್ಪಲ್ ಟನಲ್ ಸಿಂಡ್ರೋಮ್ ಕೂಡ ಅದು ಒಂದು. ಇಲ್ಲಿ ಮೀಡಿಯನ್ ನರ್ವ್ ಅಂತ ಹೇಳ್ತೀವಿ, ಇಲ್ಲಿ ಬರುವಂತದ್ದು. ಸೊ ಈ ಮುಂದೋಳಿಂದ ಈ ಫೋರ್ ಆರ್ಮ್ ಅಂತ ಏನ್ ಹೇಳ್ತೀವಿ, ಇಲ್ಲಿಂದ ಬರುತ್ತದು, ಆಕ್ಚುಲಿ ಮೇಲಿಂದಾನೆ ಬರೋದು. ಸೊ ಇಲ್ಲಿ ಬಂದಾಗ ಅದು ಮತ್ತೆ ಈ ಹೆಬ್ಬೆಟ್ಟು ಈ ಬೆರಳುಗಳಿಗೆ ಬಲ ಕೊಡುವಂತ ನರ ಅದು, ಮತ್ತೆ ಸ್ಪರ್ಶ ಜ್ಞಾನ ಕೊಡುವಂತ ನರ. ಓಕೆ, ಈ ನರ ಹೌದು ಮೀಡಿಯನ್. ಸೊ ಈ ಒಂದು ಚಿಕ್ಕ ಜಾಗದಲ್ಲಿ ಬರುತ್ತದು, ಟೈಟ್ ಆಗಿರೋ ಜಾಗ ಅದು, ಆಕ್ಚುಲಿ ಟನಲ್ ಅಂದ್ರೆ ಕಾಲುವೆ ತರ. ಸೊ ಅದಕ್ಕೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳೋದು. ಸೊ ಆ ನರದ ಮೇಲೆ ತುಂಬಾ ಒತ್ತಡ ಆದಾಗ ಅದ್ರ ವೀಕ್ನೆಸ್ ಬರ್ಬೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಬೇರೆ ತರ ಅಂದ್ರೆ ಕೈಯಲ್ಲಿ, ಮತ್ತೆ ನಾನು ಹೇಳ್ತೀನಿ ಅದ್ರ ಬಗ್ಗೆ, ಬಟ್ ಕೈಯಲ್ಲಿ ಜೋಮ್ ಬರುವಂತದ್ದು, ಮರಗಟ್ಟೋದು, ಅದೆಲ್ಲ ಶುರು ಆಗುತ್ತೆ, ಬಟ್ ಫೈನಲಿ ಆಕ್ಚುಲಿ ಬಲ ಕಡಿಮೆ ಆಗುತ್ತೆ. ಅದು ಸಿಂಪ್ಟಮ್ಸ್ ಒಂದ್ ಹಂತ. ಹೌದು, ಅವರು ಕೇಳಿದ ಪ್ರಶ್ನೆ ಹೇಳಿ ಉತ್ತರ ಹೇಳ್ಬೇಕಂದ್ರೆ ಅದು ಕೂಡ ಕೈಯಲ್ಲಿ ವೀಕ್ನೆಸ್ ಬರುವಂತ ಚಾನ್ಸಸ್ ಉಂಟು. ಕೈಯಲ್ಲಿ ಬೇರೆ ನರಗಳು ಉಂಟು, ಹಿಂದೆ ಸಪ್ಲೈ ಮಾಡ್ಲಿಕ್ಕೆ ಒಂದು ನರ ಉಂಟು, ಈ ಸೈಡ್ ಅಲ್ಲಿ ಈ ಬೆರಳು ಸಪ್ಲೈ ಮಾಡ್ಲಿಕ್ಕೆ ಒಂದುಂಟು, ಇಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಉಂಟು. ಮೂರು ನರ, ಮೇಜರ್ ನರ ನಮಗೆ ಕೈಗೆ ಬರುವಂಥದ್ದು. ಸೊ ಇದು ಯಾವುದೇ ಪೆಟ್ಟಾದ್ರೂ ವೀಕ್ನೆಸ್ ಬಂದಾಗ ಪೇಷಂಟ್ಸಿಗೆ ಕೈ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದ್ದ ಖಂಡಿತ ಅದನ್ನ ನಾವು ನೋಡ್ಬೇಕಾಗತ್ತೆ, ಏನು ತೊಂದರೆ ಅಂತ ಗೊತ್ತಾದ್ಮೇಲೆ ಆಪರೇಷನ್ ಬೇಕೋ ಬೇಡೋ ಅದು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಒಂದು ವೇಳೆ ಇನ್ ಕೇಸ್ ಆಪರೇಷನ್ ಬೇಕು ಅಂತಾದ್ರೂ ಕೂಡ ಈ ಕನಿಷ್ಠ ಛೇದನ, ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ಗೆ ಈ ಆಪರೇಷನ್ ಉಂಟು, ಬೇರೆದಕ್ಕೆ ನಾವು ಓಪನ್ ಮಾಡಿ ಮಾಡಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್. ಹೌದು ಹೌದು, ಕೃಷ್ಣರಾಜ್ ಐಕಳ ಅವರಿಗೆ ಬಹುಶಃ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಡಾಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಬೇಕಾಗುತ್ತೆ ಆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ನೀವು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅಲ್ಲಿನ ಪರಿಸ್ಥಿತಿ, ನಿಮ್ಮ ಕೈಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ, ರೋಗಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನಂತರ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದ ಏನು ಅನ್ನುವಂಥದ್ದನ್ನು ಡಾಕ್ಟರ್ ಖಂಡಿತವಾಗಿ ಹೇಳ್ತಾರೆ ನೀವು ಭೇಟಿಯಾಗಿ. ಡಾಕ್ಟರ್, ನೀವು ಮುಂದುವರಿಸಿ, ಅಂದರೆ ಯಾವ ಸಮಸ್ಯೆಗಳಿಗೆ ಹೆಚ್ಚು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಎಂಡೋಸ್ಕೋಪಿಗೆ ನಾನು ಹೇಳ್ದಂಗೆ. ಆರ್ಥ್ರೋಸ್ಕೋಪಿಲಿ ಇದು ನಮ್ಮ ಟ್ರೈನಿಂಗ್ ಜಾಸ್ತಿ ಆದಂಗೆ, ನಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ಬೇರೆ ಬೇರೆ ಸರ್ಜರೀಸ್ ಮಾಡಲಿಕ್ಕಾಗತ್ತೆ. ನಾವು ಓಪನ್ ಸರ್ಜರಿ ಏನು ಮಾಡ್ತೀವೋ ಅದನ್ನೆಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಫ್ರ್ಯಾಕ್ಚರ್ ಆದಾಗ ಇಲ್ಲಿ ಈ ಮೂಳೆಗಳಲ್ಲಿ ನಾನು ಹೇಳಿದ್ನಲ್ಲ, ಫ್ರ್ಯಾಕ್ಚರ್ ಆದಾಗ ಈ ಆರ್ಥ್ರೋಸ್ಕೋಪಿ ಮೂಲಕ ನೋಡಿಕೊಂಡು ಫ್ರ್ಯಾಕ್ಚರ್ನ ಅದನ್ನು ನಾವು ಫಿಕ್ಸ್ ಮಾಡ್ಬೋದು ಈಗ. ಓಕೆ, ಹೌದು, ಒಳಗಡೆ ಸ್ಕ್ರೂ ಹಾಕಬೇಕಿದ್ರೆ. ಸೊ ಆವಾಗಲೂ ಕೂಡ ಜಾಸ್ತಿ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನ ನೋಡಿಕೊಂಡು ಹಾಗೆ ಅದನ್ನ ಗೈಡೆನ್ಸ್ ತಗೊಂಡು ನಾವು ಫ್ರ್ಯಾಕ್ಚರ್ ಫಿಕ್ಸ್ ಮಾಡ್ಬೋದು. ಓಕೆ, ಮತ್ತೆ ಇನ್ಫೆಕ್ಷನ್ಸ್ ಹೇಳಿದೆ, TB ಮತ್ತೆ ಅಂತ ಸಂಧಿವಾತ ಅಂತ ಟೈಮ್ ಬಯೋಪ್ಸಿಗೆ, ಮತ್ತೆ ಒಳಗಡೆ ಅದು ಪದರಗಳು ಜಾಸ್ತಿ ಬೆಳೆಯುತ್ತೆ ಸಂಧಿವಾತ ಇದ್ದಾಗ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ.
ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದರದ್ದು ಲೋಡ್ ಕಡಿಮೆ ಆದಾಗ ನೋವುಗಳು ಕಡಿಮೆ ಆಗುತ್ತೆ ಮತ್ತೆ ಮುಂದೆ ಡ್ಯಾಮೇಜ್ ಕಡಿಮೆ ಆಗುತ್ತೆ ಮುಂದೆ ಏನೇ ತೊಂದರೆ ಅದು ಬರ್ಬರ್ಬೋದು ನಾವು ಅದನ್ನ ಮಿನಿಮೈಸ್ ಮಾಡ್ಬೋದು ಕಡಿಮೆ ಮಾಡ್ಬೋದು ಸೊ ಎಷ್ಟೊಂದು ಇಂಡಿಕೇಶನ್ಸ್ ಉಂಟು ದಿನ ದಿನ ಇಂಡಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಷ್ಟು ಇಂಡಿಕೇಶನ್ಸ್ ಜಾಸ್ತಿ ಆಗಿದೆ ಅಡ್ವಾನ್ಸ್ಮೆಂಟ್ ಇಂದ ಹೆಲ್ಪ್ ಆಗ್ತಾ ಇದೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ಹೊಸ ಹೊಸದು ಬರ್ತಾ ಇದೆ ಒಳಗಡೆ ಆಪರೇಷನ್ ಮಾಡಲಿಕ್ಕೆ ಬೇಕಾಗುವಂಥ ಇನ್ಸ್ಟ್ರೂಮೆಂಟ್ಸ್ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ಈ ಆಪರೇಷನ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಇರಲಿಲ್ಲ ನಮ್ಮ ಹತ್ರ ಈಗ ಹೊಸ ಹೊಸ ಒಳಗಡೆ ಶೇವ್ ಮಾಡ್ತೀವಿ ಡ್ರಿಲ್ ಬರುತ್ತೆ ಮತ್ತೆ ಏನು ಅದೆಲ್ಲ ಹೊಸ ಹೊಸ ಚೆನ್ನಾಗಿರೋ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ತುಂಬ ಡೆಲಿಕೇಟ್ ಇನ್ಸ್ಟ್ರೂಮೆಂಟ್ಸ್ ಬಟ್ ಕಾಸ್ಟ್ಲಿ ಕೂಡ ತುಂಬ ಅದು ಬಟ್ ಆದರೂ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಇಂಡಿಯಾದಲ್ಲಿ ಕೂಡ ಬರ್ತಾ ಉಂಟು ಈಗ ಸೊ ಆವಾಗ ಇಂಡಿಕೇಶನ್ಸ್ ಜಾಸ್ತಿ ಆಗುತ್ತೆ ಆ ಶಸ್ತ್ರಚಿಕಿತ್ಸೆ ಅನ್ನುವಂಥ ಭಯವನ್ನು ನಾವು ಆದಷ್ಟು ಈ ಮೂಲಕ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇದೆ ಅಡ್ವಾನ್ಸ್ಮೆಂಟ್ ಇಂದ ಡಾಕ್ಟ್ರೆ ಅಂದರೆ ಯಾವ ಪರಿಸ್ಥಿತಿಗಳಲ್ಲಿ ಇದು ಹೆಚ್ಚು ಸೂಚಿತವಾಗ್ತದೆ ಈ ಸರ್ಜರಿ ಯಾವಾಗ ಬೇಕಾಗುತ್ತೆ ಯಾರಿಗೆ ಬೇಕಾಗುತ್ತೆ ಅಂದರೆ ಯಾವ ಮೂಮೆಂಟ್ ಅನ್ನುವಂಥದ್ದು ಕಂಡೀಷನ್ ಓಕೆ ಎಲ್ಲ ನಾ ಏನೇ ಸರ್ಜರಿ ಮಾಡಿದಾಗಲೂ ಫಸ್ಟ್ ಮಾಡೋಕ್ಕಿಂತ ಮುಂಚೆ ಬೇರೆ ಏನಾದರೂ ಆಪ್ಷನ್ಸ್ ಉಂಟಾ ಅಂತ ಖಂಡಿತ ನೋಡ್ತೀವಿ ಯಾವಾಗಲೂ ಸೊ ಸರ್ಜರಿ ಇಲ್ಲದೆ ಮಾಡ್ಬೋದಾ ಅಂತ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ ನಾವು ಯಾವಾಗಲೂ ಆಪ್ಷನ್ಸ್ ನೋಡ್ತೀವಿ ಸೊ ಇವಾಗ ಯಾರಾದರೂ ಬಿದ್ದು ಬಂದು ಲಿಗಮೆಂಟ್ ಇಂಜುರಿ ಅಂತ ನಾನು ಹೇಳಿದೆ ಸೊ ಸ್ಟಾರ್ಟಿಂಗಲ್ಲೇ ಆಪರೇಷನ್ ಅಂತ ಹೇಳಲ್ಲ ಸೊ ಅದು ಫಸ್ಟ್ ನಾವು ಅದನ್ನು ಇದು ನೋಡಿ ಎಕ್ಸ್ರೇ ಮಾಡಿ ಮತ್ತು ಸ್ಕ್ಯಾನ್ ಮಾಡಿ ನೋಡಿಕೊಂಡು ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿಕೊಂಡು ಡಿಸೈಡ್ ಮಾಡ್ತೀವಿ ಸೊ ಸ್ಟಾರ್ಟಿಂಗಲ್ಲಿ ಬರೀ ಅದಕ್ಕೆ ರೆಸ್ಟ್ ಕೊಡಲಿಕ್ಕೆ ಪ್ಲಾಸ್ಟರ್ ಹಾಕ್ಬೋದು ಸ್ಪ್ಲಿಂಟ್ ಅಂತ ಹೇಳ್ತೀವಿ ಬೆಲ್ಟ್ ಕೊಡ್ತೀವಿ ಅದೆಲ್ಲ ಮಾಡ್ತೀವಿ ಮಾತ್ರೆಗಳು ಕೊಡ್ಬೋದು ನೋವಿಗೆ ಸೊ ಇದೆಲ್ಲ ಮಾಡಿ ಮತ್ತೆ ಅದರಲ್ಲಿ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ನೋವುಗಳು ಕಡಿಮೆ ಆಗ್ತಾ ಇಲ್ಲ ಅಥವಾ ತೊಂದರೆ ಕಡಿಮೆ ಆಗ್ತಾ ಇಲ್ಲ ಇಂಥಾಗ ಮಾತ್ರ ನಾವು ಈ ಥರ ಆಪರೇಷನ್ಗೆ ಹೋಗ್ತೀವಿ ಆಪರೇಷನ್ಗೆ ಹೋದಾಗ ಯಾವ ಥರ ಆಪರೇಷನ್ ಅದು ಡಿಸೈಡ್ ಮಾಡಬೇಕು ಅದರಲ್ಲಿ ಈ ಥರ ಓಪನ್ ಮಾಡಬೇಕಾ ಅಥವಾ ಇದರಲ್ಲೇ ಮಾಡಲಿಕ್ಕೆ ಆರ್ಥ್ರೋಸ್ಕೋಪಿಲಿ ಮಾಡಲಿಕ್ಕೆ ಆಗತ್ತೆ ನೋಡ್ತೀವಿ ಆವಾಗ ನಾವು ಪೇಷಂಟಿಗೆ ಸಜೆಸ್ಟ್ ಮಾಡ್ತೀವಿ ಸೊ ಇವಾಗ ಸ್ಲೈಡ್ ಜಸ್ಟ್ ನಾವು ಇವಾಗ ನೋಡಿದ್ರಿ ಅದರಲ್ಲಿ ಫ್ರಾಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ ಫ್ರಾಕ್ಚರ್ ಆ್ಯರೋ ಮಾರ್ಕ್ ಉಂಟಲ್ಲ ಸೊ ಆ ಮೂಳೆ ಸ್ಕೆಫಾಯ್ಡ್ ಅಂತ ಹೇಳ್ತೀವಿ ದೊಡ್ಡ ಮೂಳೆ ಅದು ಆ ಎಂಟು ಮೂಳೆಯಲ್ಲಿ ಇದೇ ದೊಡ್ಡ ಮೂಳೆ ಸೊ ಅದು ಫ್ರಾಕ್ಚರ್ ಆದಾಗ ಇವಾಗ ನಾವು ಆರ್ಥ್ರೋಸ್ಕೋಪಿ ಮೂಲಕನೇ ನಾವು ಅದನ್ನು ಆಪರೇಷನ್ ಮಾಡ್ಬೋದು ಮತ್ತು ಈ ಕಡೆ ಇನ್ನೊಂದು ಫೋಟೋ ಉಂಟು ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀರಾ ಹಾಂ ಇಲ್ಲಿ ನಾನು ಹೇಳಿದ್ನಲ್ಲ ರೆಡ್ ಕಲರ್ ಕಾಣ್ತಾ ಉಂಟಲ್ಲ ಅದು ಲಿಂಕ್ ಅದು ಈ ಮೂಳೆ ಆ ಮೂಳೆ ರೇಡಿಯಸ್ ಅಂಡ್ ಅಲ್ಲಿ ನಾವು ಎರಡು ಹೇಳ್ತೀವಿ ಅದ್ರ ಮಧ್ಯೆ ಇರೋ ಲಿಗಮೆಂಟ್ ಅದು ಓಕೆ ಸೊ ಅದು ಹರಿದ ತಕ್ಷಣ ಇವಾಗ ಎಷ್ಟೊಂದು ಜನ ಬರ್ತಾರೆ ಗಾಡಿ ಎರಡು ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ ಸಡನ್ ಆಗಿ ಬ್ರೇಕ್ ಹಾಕ್ತಾರೆ ಆ ಬ್ರೇಕ್ ಹಾಕದ ಫೋರ್ಸಿಗೆ ಇವಾಗ ಒಂದು ಪಾಟ್ ಹೋಲ್ ಬಂತು ಅಥವಾ ತಕ್ಷಣ ಬ್ರೇಕ್ ಹಾಕಬೇಕಿರೋ ನಾಯಿ ಅಡ್ಡ ಬಂತು ಅಥವಾ ಆಕ್ಸಿಡೆಂಟ್ ಆಗೋಕ್ಕಿಂತ ಹಾಕ ಇಡೀ ನಮ್ಮ ದೇಹದ ಭಾರ ಕೈ ಮೇಲೆ ಮಣಿಕಟ್ಟಿಗೆ ಹೋಗುತ್ತೆ ಪರ್ಟಿಕ್ಯುಲರ್ ಆ ಮಣಿಕಟ್ಟಿಗೆ ಹೋಗುತ್ತೆ ಆವಾಗ ಮೂಳೆ ಮುರಿಬೋದು ಒಂದು ಮೂಳೆ ಮುರಿಲಿಲ್ಲ ಅಂದ್ರೆ ಈ ತರ ಲಿಗಮೆಂಟ್ ಹರಿಬೋದು ಓಕೆ ಆ ಎರಡು ಲಿಂಕ್ ತಪ್ಪತ್ತೆ ತಪ್ಪಿದ ತಕ್ಷಣ ಈ ಜಾಯಿಂಟ್ ಲೂಸ್ ಆಗುತ್ತೆ ಓಕೆ ಜಾಯಿಂಟ್ ಲೂಸ್ ಆದ ತಕ್ಷಣ ನಾವು ಏನಾದ್ರು ಭಾರ ಎತ್ತಬೇಕು ಅಂದ ತಕ್ಷಣ ಅದು ನಮಗೆ ಅದು ಬಿಡಲ್ಲ ನೋವು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಜಿಮ್ ಅಲ್ಲಿ ಎಷ್ಟೊಂದು ಜನ ಹೋಗ್ತಾರೆ ಫಸ್ಟ್ ಡೇ ಹೋಗಿ ಎಷ್ಟು ವೆಯ್ಟ್ ಎತ್ತಲಿಕ್ಕೆ ಶುರು ಮಾಡ್ತಾರೆ ಒಳ್ಳೆ ಸರಿಯಾಗಿ ಗೈಡೆನ್ಸ್ ಇಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೂ ಕೂಡ ಸಡನ್ ಆಗಿ ಹೆವಿ ವೆಯ್ಟ್ಸ್ ಎತ್ತಿದ್ದಾಗ ಸಡನ್ ಆಗಿ ಅಲ್ಲಿ ನೋವು ಶುರು ಆಗುತ್ತೆ ಮತ್ತು ಅವರು ಟ್ರೈನರ್ಸ್ ಹೇಳ್ತಾರೆ ಪರವಾಗಿಲ್ಲ ನೀವು ಇದು ಹಾಕ್ಕೊಂಡು ಬೆಲ್ಟ್ ಹಾಕ್ಕೊಂಡು ಮಾಡಿ ಹಾಗೆ ಹೇಗೆ ಅಂತ ಬಟ್ ಅದೇನಾದ್ರು ನೆಗ್ಲೆಕ್ಟ್ ಆಯಿತು ಅಂದರೆ ಒಳಗಡೆ ಹರಿದಿರೋ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸ್ಪೋರ್ಟ್ಸ್ ಪರ್ಸನ್ಸ್ ನಾವು ಕಾಮನ್ ಅದು ಫ್ರಾಕ್ಚರ್ ಆಗಿರೋದಿಲ್ಲ ಲಿಗಮೆಂಟ್ಗೆ ಇಂಜುರಿ ಹೆಚ್ಚಾಗಿರೋ ಹೌದು ಓಕೆ 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 ವೆರಿ ಕಾಮನ್ ಇದ್ರ ಓಕೆ ಸೊ ಯಾವ ರೀತಿ ಸರ್ಜರಿ ಈ ಪ್ರೋಸೆಸ್ ಹೇಗೆ ಅನ್ನುವಂಥದ್ದು ಶಸ್ತ್ರಚಿಕಿತ್ಸೆಯನ್ನು ಯಾವ ರೀತಿ ಓಕೆ ಆರ್ಥ್ರೋಸ್ಕೋಪಿ ಬಗ್ಗೆ ನಾನು ಹೇಳ್ತೀನಿ ಫಸ್ಟ್ ಮತ್ತೆ ಎಂಡೋಸ್ಕೋಪಿ ಹೌದು ಹೌದು ಆರ್ಥ್ರೋಸ್ಕೋಪಿ ಬೇಸಿಕಲಿ ನಾವು ತುಂಬ ಚಿಕ್ಕ ಗಾಯ ಇಲ್ಲಿ ಎಸ್ಪೆಷಲಿ ಈ ಕಡೆಯಿಂದ ನಾವು ಹೋಗ್ತೀವಿ ಈ ಮಣಿಕಟ್ಟಿಗೆ ಇಲ್ಲಿ ಸ್ಲೈಡಲ್ಲಿ ಕಾಣ್ತಾ ಉಂಟಲ್ಲ ಕೈನ ಆ ಥರ ಈ ಥರ ಪೊಸಿಷನಲ್ಲಿ ಇಟ್ಟು ನಾವು ಅದಕ್ಕೆ ನಮಗೆ ಸ್ವಲ್ಪ ಜಾಗ ಬೇಕು ಒಳಗೋಗ್ಲಿಕ್ಕೆ ಅದಕ್ಕೆ ಅದು ಕಾಣ್ತಾ ಇರೋದು ಟ್ರಾಕ್ಷನ್ ಅಂತ ಹೇಳ್ತೀವಿ ಸೊ ಸ್ವಲ್ಪ ವೆಯ್ಟ್ ಹಾಕಿ ಅದಕ್ಕೆ ಜಾಗ ಮಾಡ್ಕೊಳ್ತೀವಿ ಫಸ್ಟ್ ಇವಾಗ ನೀ ಜಾಯಿಂಟ್ ಅದು ದೊಡ್ಡ ಜಾಯಿಂಟ್ ಅದು ಜಾಗ ಜಾಸ್ತಿ ಇಲ್ಲಿ ಹೆಚ್ಚು ಇಲ್ಲಿ ತುಂಬಾ ಕಡಿಮೆ ಜಾಗ ಸೊ ಸ್ವಲ್ಪ ಅದನ್ನ ನಾವು ಜಾಗ ಜಾಸ್ತಿ ಮಾಡಿಕೊಂಡು ಒಳಗಡೆ ಹೋಗ್ತೀವಿ ನೆಕ್ಸ್ಟ್ ಲೈಕ್ ಇಲ್ಲಿ ವೆಯ್ಟ್ ಮಾಡಬೇಕಾಗ್ತದೆ ಫಸ್ಟ್ ಸ್ವಲ್ಪ ವೆಯ್ಟ್ ಹಾಕಿ ಅದು ಅಪ್ಯಾರೇಟಸ್ ಅದು ಟ್ರಾಕ್ಷನ್ ಅಪ್ಯಾರೇಟಸ್ ಅಂತ ಹೇಳ್ತೀವಿ ಸೊ ಆ ಥರ ಮಾಡಿ ಚಿಕ್ಕ ಒಂದು ಒಂದು ಮಿಲಿಮೀಟರ್ ಎರಡು ಮಿಲಿಮೀಟರ್ ಜಾ ಅಷ್ಟೇ ನಾವು ಓಪನ್ ಮಾಡೋದು ಹೋಲ್ ಕೀ ಹೋಲ್ ಅಂತ ಹೇಳೋದು ಅದಕ್ಕೋಸ್ಕರ ಓಪನ್ ಮಾಡಿ ಅದು ನಾವು ನೀವಾಗ ಅಲ್ಲಿ ನೋಡ್ತಾ ಇರೋದು ಇವಾಗ ಕ್ಯಾಮ್ರಾ ಅದು ಓಕೆ ಓಕೆ ಅದು ಉಂಟಲ್ಲ ಬ್ಲೂ ಕಲರ್ ಇದು ಅದು ಸ್ಕೋಪ್ ಅಂತ ಹೇಳ್ತೀವಿ ಆ ಥರ ಸ್ಕೋಪ್ ಅಂತ ಹೇಳ್ತೀವಿ ಸ್ಕೋಪ್ಗೆ ಕ್ಯಾಮ್ರಾ ಕನೆಕ್ಟ್ ಮಾಡಿ ಲೈಟ್ ಕೊಟ್ಟು ಒಳಗಡೆ ಕಾಣಿಸುತ್ತವ ಅಲ್ಲಿ ಇಂಜೆಕ್ಟ್ ಮಾಡುವಂತ ತರದ ಏನಾದರೂ ಇಂಜೆಕ್ಟ್ ಏನಿಲ್ಲ ನಾವು ಅದು ಒಳಗಡೆ ಸಲೈನ್ ಅಂತ ಇಂಜೆಕ್ಟ್ ಅಂದ್ರೆ ಒಳಗಡೆ ಕಾಣಿಸ್ಲಿಕ್ಕೆ ಕ್ಲೀನ್ ಆಗಿ ಕಾಣಿಸ್ಲಿಕ್ಕೆ ಸಲೈನ್ ಅಂತ ಇಂಜೆಕ್ಟ್ ಮಾಡ್ತೀವಿ ಬಟ್ ಈ ತರ
ಸೊ ಈ ತರ ಒಳಗಡೆ ಮತ್ತೆ ನಾನು ಇವಾಗ ಬಲಗೈಯಲ್ಲಿ ನಂದು ಇದೊಂದು ಇನ್ಸ್ಟ್ರೂಮೆಂಟ್ ಉಂಟು, ಎಡಗೈಯಲ್ಲಿ ನಾನು ಅದು ಸ್ಕೋಪ್ ಇಟ್ಕೊಂಡಿದ್ದೀನಿ. ಸೊ ಇಟ್ಕೊಂಡು ಈ ತರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಒಳಗಡೆ ನಾನು ಏನ್ ಬೇಕೋ ಅದನ್ನ ಮಾಡಬಹುದು. ಸೊ ಎರಡು ಇವಾಗ ಸೈಡ್ ಕೈಯಿಂದ ಇಟ್ಕೊಂಡು ನಾನು ಒಂದ್ ಕಡೆ ಸ್ಕೋಪ್, ಒಂದ್ ಕಡೆ ಇದು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಒಳಗಡೆ ವರ್ಕ್ ಮಾಡಬಹುದು, ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಬೇಸಿಕಲಿ ಈ ತರ ಸರ್ಜರಿ ಮಾಡುವಂತ ವಿಧಾನ. ಮತ್ತೆ ಒಳಗೆ ಹೋದಾಗ ನಾವು ಹೇಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ತೋರಿಸ್ತೀನಿ ನಾನು. ಓಕೆ. ಸೊ ಈ ತರ ಇದು ಜಾಯಿಂಟ್ ಒಳಗಡೆ ಕಾಣ್ತಾ ಇರೋದು. ಸೊ ನಾನು ಕ್ಯಾಮರಾದಿಂದ ಬರುವ ಕ್ಯಾಮರಾ ಅಲ್ಲಿ ನಾವು ನೋಡ್ಲಿಕ್ಕೆ ನಮ್ಮ ಮಾನಿಟರ್ ಇರುತ್ತೆ ನಮ್ಮ ಮುಂದೆ, ನಾವು ಅದನ್ನ ನೋಡಿಕೊಂಡು ಒಳಗಡೆ ನಾವು ಅದನ್ನ ಗೈಡೆನ್ಸ್ ತಗೊಂಡು ಎಲ್ಲಿ ಹೋಗ್ಬೇಕು, ಎಲ್ಲಿ ಅದು ಲಿಗಮೆಂಟ್, ಇದು ನಾನು ತೋರಿಸ್ತಾ ಇರೋದು ಲಿಗಮೆಂಟ್, ಒಳಗಡೆ ಲಿಗಮೆಂಟ್ ಹರಿದಿದ್ಯಾ ಅಂತ ನಾನು ಟ್ರೈ ನೋಡ್ತಾ ಇದ್ದೀನಿ. ಪ್ರೋಬ್ ಅಂತ ಹೇಳ್ತೀವಿ ಅದನ್ನ ಇಟ್ಕೊ, ಇದು ನನ್ನ ಬೆರಳು ತರ ಇಂಡೈರೆಕ್ಟ್ ಆಗಿ. ಸೊ ಅದನ್ನ ಮುಟ್ಟಿ ನೋಡ್ಲಿಕ್ಕೋಸ್ಕರ. ಸೊ ನಂಗೆ ಅಲ್ಲಿ ಕಟ್ ಆಗಿದ್ಯಾ ಅಥವಾ ಕರೆಕ್ಟ್ ಆಗಿದೆಯಾ ಅದು ನೋಡಿಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಅದು ಡ್ಯಾಮೇಜ್ ಇದ್ರೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಏನ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡ್ಲಿಕ್ಕಾಗತ್ತೆ. ಸೊ ಇದು ಬೇಸಿಕಲಿ ರಿಸ್ಟ್ ಆರ್ಥ್ರೋಸ್ಕೋಪಿ, ಮಣಿಕಟ್ಟಿನ ಆರ್ಥ್ರೋಸ್ಕೋಪಿ ನಾನು ತೋರಿಸ್ತಾ ಇರೋದು ಈ ವಿಡಿಯೋ ಮೂಲಕ. ಸೊ ಎಂಡೋಸ್ಕೋಪಿಗೆ ಬರುವಾಗ ಡಾಕ್ಟರ್, ಎಂಡೋಸ್ಕೋಪಿ ಅದಕ್ಕೆ ಬೇರೆ ತರ, ಅದಕ್ಕೂ ಬೇರೆ ತರ ಇನ್ಸ್ಟ್ರೂಮೆಂಟ್ ಉಂಟು. ಅದಕ್ಕೂ ಸೇಮ್ ಇದೇ ತರ ಕ್ಯಾಮ್ರಾ ಇರುತ್ತೆ ಮತ್ತೆ ಲೈಟ್ ಸೋರ್ಸ್ ಇರುತ್ತೆ. ಅದು ನೋಡಿಕೊಂಡು ಮತ್ತೆ ನಾವು ಅದಕ್ಕೆ ಜಾಗ ಮಾಡಿಕೊಂಡು ಕಾರ್ಪಲ್ ಟನಲ್ ಆದರೆ ಇಲ್ಲಿ ಜಾಗ ಮಾಡ್ಕೊಳ್ತೀವಿ, ಚಿಕ್ಕದಾಗಿ ಗಾಯ ಮಾಡ್ಕೊಂಡು ಒಳಗೆ ಹೋಗ್ತದೆ. ಸೊ ಇದು ಫಸ್ಟ್ ಸ್ಟೆಪ್ ಯಾವುದು ಆರ್ಥೋಸ್ಕೋಪಿ? ಆರ್ಥೋಸ್ಕೋಪಿ ಅಲ್ಲ, ಐ ಮೀನ್ ಸ್ಪೆಸಿಫಿಕ್ ಪೇಷಂಟ್ಸ್ಗೆ. ಸೊ ಅದಕ್ಕಿಂತ ಅಡ್ವಾನ್ಸ್ ಬೇಕು ಅಂತಂದ್ರೆ ನಾವು ಎಂಡೋಸ್ಕೋಪಿಯನ್ನು ನೋಡಿ, ಎಂಡೋಸ್ಕೋಪಿ ಬೇರೆ ಕಂಪ್ಲೀಟ್ ಬೇರೆ ಫೈನ್ ಇಂಡಿಕೇಶನ್ಸ್ ಇಂಡಿಕೇಶನ್ಸ್ ಬೇರೆ ಆಗಿರ್ತದೆ. ಸೊ ಒಂದು ರೀತಿ ಔಚಿತ್ಯತೆ ಅಂತ ನೋಡಿದ್ರೆ ಈ ಶಸ್ತ್ರಚಿಕಿತ್ಸೆದು ಔಚಿತ್ಯ ಅಂತ ಬೇಸಿಕಲಿ ಇದರ ಮೇಜರ್ ಅಡ್ವಾಂಟೇಜ್ ಅಂದ್ರೆ ನಾನು ಹೇಳ್ದಂಗೆ ಗಾಯದ ಸೈಜ್ ಕಡಿಮೆ, ಅದರಿಂದ ನೋವು ಕಡಿಮೆ ಅದರಿಂದ ಕೆಲಸಕ್ಕೆ ಬೇಗ ಹೋಗ್ಬೋದು. ಓಕೆ, ರಿಕವರ್ ಕೂಡ ಅವರಿಗೆ ರಿಕವರಿ ಬೇಗ ಆಗುತ್ತೆ, ಫಿಸಿಯೋಥೆರಪಿ ಅದೆಲ್ಲ ಕಡಿಮೆ ಬೇಕಾಗತ್ತೆ. ನಮ್ಮ ಬೇಸಿಕ್ ಪ್ರಾಬ್ಲಮ್ ಆರ್ಥೋಪೆಡಿಕ್ಸ್ ಗಂಟುಗಳ ಮೇಲೆ ನಾವು ಆಪರೇಷನ್ ಮಾಡಿದಾಗ ಗಂಟು ಬಿಗಿತ ಆಗುತ್ತೆ. ಯಾಕಂದ್ರೆ ನಾವು ಓಪನ್ ಮಾಡಿದಾಗ ಗಂಟಿನ ಪದರ ಸುತ್ತ ಇರುತ್ತೆ, ಅದನ್ನ ಕಟ್ ಮಾಡಬೇಕು, ಒಳಗೆ ಹೋಗ್ಬೇಕು, ಮತ್ತೆ ಆಪರೇಷನ್ ಮಾಡಬೇಕು, ಮತ್ತೆ ಎಲ್ಲ ಹೊಲ್ದು ವಾಪಸ್ ಬರ್ತೀವಿ. ಪ್ರಾಬ್ಲಮ್ ಅಂದ್ರೆ ಇದು ಗಾಯ ಒಣಗಬೇಕಾದ್ರೆ ಈ ಪದರಗಳು ಟೈಟ್ ಆಗ್ಬೋದು. ಸೊ ಅದಕ್ಕೆ ನಮ್ಮ ಫಿಸಿಯೋಥೆರಪಿ ಹೇಳೋದು, ಫಿಸಿಯೋಥೆರಪಿ ಯಾಕಂದ್ರೆ ಅದು ಲೂಸ್ ಆಗ್ಲಿಕ್ಕೆ, ಗಂಟು ಲೂಸ್ ಆಗಿ ಸಡಿಲತೆ ಬರಬೇಕು. ಆ ಬಿಗಿತ ಸ್ಟಿಫ್ನೆಸ್ ಅಂತ ಏನ್ ಹೇಳ್ತೀವಿ ಅದೇ ಮೇಜರ್ ಅಡ್ವಾಂಟೇಜ್ ಈ ಆರ್ಥ್ರೋಸ್ಕೋಪಿಲಿ. ಆ ಸ್ಟಿಫ್ನೆಸ್ ಇರಲ್ಲ, ಇರೋದಿಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಫಿಸಿಯೋಥೆರಪಿ ಕೂಡ ಹೆಚ್ಚು ಬೇಕಾಗಿಲ್ಲ. ಸೊ ಯಾಕಂದ್ರೆ ನಾವು ಅಷ್ಟೊಂದು ಡ್ಯಾಮೇಜ್ ಮಾಡದೆ ಡ್ಯಾಮೇಜ್ ಅಂತ ಅಂದ್ರೆ ನಾವು ಆಪರೇಷನ್ ಮಾಡಿದಾಗ ಮಾಡಲೇಬೇಕಾಗತ್ತೆ ಒಳಗೆ ಹೋಗ್ಲಿಕ್ಕೆ. ಸೊ ಅದು ಡ್ಯಾಮೇಜ್ ಅಂತ ಕರೆಯಕ್ಕಾಗಲ್ಲ, ಬಟ್ ಅದೆಲ್ಲ ನಾವು ಏನೂ ಇದು ಮಾಡದೆ ಸಿ ಒಳಗೆ ಹೋದಾಗ ಇದ್ರ ಮೂಲಕ ಈ ಆರ್ಥ್ರೋಸ್ಕೋಪಿ ಮೂಲಕ ಹೋದಾಗ ಚಿಕ್ಕ ಗಾಯದಲ್ಲಿ ಯಾವುದು ಜಾಸ್ತಿ ಅದಕ್ಕೆ ತೊಂದರೆ ಆಗಲ್ಲ. ಓಕೆ. ಸೊ ಬೇಗ ಅದು ರಿಕವರಿ ಆಗುತ್ತೆ, ಪೇಷಂಟ್ಸ್ ಕೂಡ ಬೇಗ ವಾಪಸ್ ಕೆಲಸಕ್ಕೆ ಹೋಗ್ಬೋದು. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಮತ್ತೆ ಗಾಯ ಚಿಕ್ಕದಾಗಿರೋದ್ರಿಂದ ಇನ್ಫೆಕ್ಷನ್ ಚಾನ್ಸಸ್ ಕೂಡ ಕಡಿಮೆ, ಎಲ್ಲ ಕಡಿಮೆ ಇದೆ. ಆರ್ಥೋಸ್ಕೋಪಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಡಾಕ್ಟ್ರೆ. ಸೊ ನಾವು ಏನು ಇದರಿಂದ ಇಂಪಾರ್ಟೆನ್ಸ್, ಏನು ಒಳ್ಳೇದಾಗುತ್ತೆ, ನಾವು ಇದರ ಬಗ್ಗೆ ಏನು ಅಂತ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತಾ ಇದ್ರೆ ಡಾಕ್ಟರ್ ಹೇಳ್ತಾರೆ, ಬೇಗ ನಾವು ರಿಕವರ್ ಆಗಿ ಬೇಗ ಹೋಗ್ಬೋದು, ಹೆಚ್ಚು ಹೆಚ್ಚು ನೋವಿಲ್ಲ, ಹೆಚ್ಚು ಫಿಸಿಯೋಥೆರಪಿ ಬೇಕಾಗೋದಿಲ್ಲ. ಸೊ ಈ ಥರ ಬೇರೆ ಬೇರೆ ಅಡ್ವಾಂಟೇಜ್ಗಳಿದೆ ಅನ್ನುವಂಥದ್ದು. ಈಗ ಏನು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಸಮಸ್ಯೆ ಏನಾಗ್ಬೋದು ಈ ಥರದ ಶಸ್ತ್ರಚಿಕಿತ್ಸೆಯಿಂದ, ಒಂದು ತೊಡಕುಗಳು ಒಂದು ರೀತಿ ಏನು ಬರ್ಬೋದು ಅನ್ನುವಂಥದ್ದು? ಎಲ್ಲ ಶಸ್ತ್ರಚಿಕಿತ್ಸೆಗೂ ಅದೇ ಕಾಂಪ್ಲಿಕೇಶನ್ಸ್, ತೊಡಕುಗಳು ಇದ್ದೇ ಇರುತ್ತೆ. ಸೊ ಆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಾನು ಹೇಳ್ದಂಗೆ ನಮಗೆ ನೋಡುವಂಥ ಜಾಗ ಕಡಿಮೆ, ಇವಾಗ ಓಪನ್ ಆಪರೇಷನ್ಗಿಂತ ಇಲ್ಲಿ ಜಾಗ ಕಡಿಮೆ. ಮತ್ತು ನಾನು ಹೇಳ್ದಂಗೆ ಇದಕ್ಕೆ ವಿಶೇಷ ತರಬೇತಿ ಬೇಕು, ಟ್ರೈನಿಂಗ್ ಬೇಕು, ವಿಶೇಷ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ, ಡೆಲಿಕೇಟ್ ಇನ್ಸ್ಟ್ರೂಮೆಂಟ್ಸ್ ಎಸ್ಪೆಷಲಿ. ಸೊ ಇದೆಲ್ಲ ಇದ್ದಾಗ ಇಟ್ ಬಿಕಮ್ಸ್ ಅದೊಂಥರ ಮೋರ್ ಟೆಕ್ನಿಕಲ್ ಆಗುತ್ತೆ ಕೆಲವು ಸಲ. ಸೊ ಅದರದ್ದು ಕರೆಸ್ಪಾಂಡಿಂಗ್ ಆಗಿ ನಾವು ಕಾಂಪ್ಲಿಕೇಶನ್ಸ್ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ ಜಾಗ ಕಡಿಮೆ ಇದ್ದ ಕೆಲವು ಸಲ ನಮಗೆ ನಾವು ಏನು ಮಾಡಬೇಕು ಅದು ಕೆಲವು ಸಲ ಮಾಡ್ಲಿಕ್ಕೆ ಆಗದೇ ಇರ್ಬೋದು ಪೂರ್ತಿ. ಆವಾಗ ನಾವು ಅದನ್ನು ಓಪನ್ ಸರ್ಜರಿ ಆಗಿ ಮಾಡಬೇಕಾಗತ್ತೆ, ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಕೆಲವು ಸಲ ನಮ್ಮ ಎಷ್ಟೊಂದು ಸಿಚುಯೇಷನ್ಸಲ್ಲಿ, ಇವಾಗ ನಾನು ಮಣಿಕಟ್ಟು ಅಂತ ಹೇಳಿದೆ, ಜಾಗ ಕಡಿಮೆ ಅಂತ ಹೇಳಿದೆ, ಕೆಲವು ಪೇಷಂಟ್ಸಲ್ಲಿ ತುಂಬ ಟೈಟ್ ಆಗಿರುತ್ತೆ, ತುಂಬ ಚಿಕ್ಕ ಜಾಯಿಂಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಸ್ಕೋಪ್ ಹಾಕ್ಲಿಕ್ಕೂ ಕಷ್ಟ ಆಗ್ಬೋದು, ಒಳಗಡೆ ಕ್ಯಾಮ್ರಾ ಹಾಕ್ಲಿಕ್ಕೂ ಕಷ್ಟ ಆಗ್ಬೋದು. ಓಕೆ. ಸೊ ಇಂಥದ್ದೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಕೆಲವು ಸಲ ಇನ್ಸ್ಟ್ರೂಮೆಂಟ್ಸು,
ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗಲಿಲ್ಲ ಅಂದರೆ ಮತ್ತೆ ನಾವು ಅದನ್ನು ಓಪನ್ ಸರ್ಜರಿ ಆಗಿ ಚೇಂಜ್ ಮಾಡಲಿಕ್ಕಾಗತ್ತೆ. ಯಾಕಂದರೆ ಇದೆಲ್ಲ ಡೆಲಿಕೇಟ್ ಇನ್ಸ್ಟ್ರೂಮೆಂಟ್ಸ್, ಕೆಲವು ಸಲ ಅದು ಮೇಂಟೆನೆನ್ಸ್ ತುಂಬ ತುಂಬಾ ಕಾಸ್ಟ್ಲಿ ಅದೆಲ್ಲ. ಸೊ ಅಂಥದ್ದೆಲ್ಲ ಇದ್ದಾಗ ನಾವು ಯಾವಾಗಲೂ ಓಪನ್ ಸರ್ಜರಿಗೆ ರೆಡಿ ಆಗಿರಬೇಕು, ಪೇಷಂಟ್ ಕೂಡ ರೆಡಿ ಆಗಿರಬೇಕು. ಸೊ ಯಾವ ಟೈಮಲ್ಲಿ ಅದೇ ಈ ಓಪನ್ ಚಿಕಿತ್ಸೆಗೆ ನಾವು ಇದರಿಂದ ಕನ್ವರ್ಟ್ ಆಗಬೇಕಾಗುತ್ತೆ? ಓಕೆ, ನಾವು ಯಾವುದೇ ಕೀ ಹೋಲ್ ಸರ್ಜರಿ ಮಾಡಿ ಯಾರೇ ಮಾಡಿದ್ರು, ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು, ನಾವು ಅದನ್ನು ಫಸ್ಟ್ ಪೇಷಂಟ್ ಹತ್ರ ಒಪ್ಪಿಗೆ, ಎರಡಕ್ಕೂ ಒಪ್ಪಿಗೆ ತಗೊಳ್ತೀವಿ. ಇದು ಆಗಲಿಲ್ಲ ಅಂದರೆ ನಾವು ಓಪನ್ ಮಾಡಬೇಕಾಗ್ಬೋದು ಅಂತ. ಯಾಕಂದರೆ ನಾವು ಪೇಷಂಟ್ಸಿಗೆ ಕಾಂಪ್ಲಿಕೇಶನ್ಸ್ ಮಾಡಬಾರ್ದು. ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ನಾವು ಓಪನ್ ಇದು ಆರ್ಥ್ರೋಸ್ಕೋಪಿ ಅಥವಾ ಈ ಕನಿಷ್ಠ ಛೇದನ ಸರ್ಜರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಖಂಡಿತ ನಾವು ಇಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡಿ ನಾವು ಓಪನ್ ಸರ್ಜರಿ ಮಾಡಬೇಕಾಗತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಅದು ಫಸ್ಟ್ ಕಾನ್ಸೆಪ್ಟ್. ಮತ್ತು ಹೇಳ್ದಂಗೆ ನಾವು ಯಾವಾಗ ನಾವು ಏನಾದರೂ ತೊಂದರೆ ನಾವು ಆಂಟಿಸಿಪೇಟ್ ಮಾಡ್ತೀವಿ, ಏನಾದರೂ ಕಾಂಪ್ಲಿಕೇಶನ್ ಆಗ್ಬೋದು ಅಂದ್ಕೊಂಡಾಗ ಖಂಡಿತ ಇಮಿಡಿಯೇಟ್ ಆಗಿ ನಾವು ಅದನ್ನ ಓಪನ್ ಸರ್ಜರಿಯಾಗಿ ಕನ್ವರ್ಟ್ ಮಾಡ್ತೀವಿ. ಎರಡನೇದು, ನಾವು ಒಳಗೆ ನೋಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಏನೋ ಟ್ರೀಟ್ಮೆಂಟ್ ಬೇಕು ಅಂದರೆ, ಇವಾಗ ನಾನು ಲಿಗಮೆಂಟ್ ಇಂಜುರಿ ಅಂತ ಹೇಳಿದೆ, ಇವಾಗ ಚಿಕ್ಕ ಇಂಜುರಿ ಆಗಿದ್ರೆ ಒಳಗೆ ಹರಿದಿದ್ರೆ ಅದನ್ನು ನಾವು ಆರ್ಥ್ರೋಸ್ಕೋಪಿ ಮೂಲಕನೇ ನಾವು ಹೊಲಿಗೆ ಹಾಕ್ಬೋದು. ಓಕೆ ಓಕೆ. ಆ ಲಿಗಮೆಂಟ್ ಇಂಜುರಿ ದೊಡ್ಡದಾಗಿ ಕಾಣಿದ್ರೆ ಆಗಿದ್ರೆ ಆವಾಗ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಪೂರ್ತಿ ಹೊಲಿಬೇಕಂದ್ರೆ ನಮಗೆ ಸ್ಕೋಪಿ ಮೂಲಕ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಆವಾಗ ನಾವು ಅದನ್ನು ಓಪನ್ ಸರ್ಜರಿಯಾಗಿ ಮಾಡಬೇಕಾಗತ್ತೆ. ಓಕೆ ಓಕೆ. ಸೊ ಇಂಥ ಕೆಲವೊಂದು ಕೇಸ್ಗಳಲ್ಲಿ ಅದನ್ನು ನಾವು ಕನಿಷ್ಠ ಚಿಕಿತ್ಸೆಯಿಂದ ಮತ್ತೆ ತೆರೆದ ಚಿಕಿತ್ಸೆಗೆ ಮಾಡಬೇಕಾಗುತ್ತೆ. ನೀವು ಆಗ ಡಾಕ್ಟರ್ ಒಂದು ಮಾತಾಡ್ತಾ ಆಗಲೂ ಬಂತು ಅದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಬಗ್ಗೆ ನೀವು ಹೇಳಿದರೆ, ಐ ಥಿಂಕ್ ಅದರ ಬಗ್ಗೆ ಕೂಡ ನಮಗೆ ಹೆಚ್ಚು ಮಾಹಿತಿ ಅಗತ್ಯ ಇದೆ. ಸೊ ಅದು ಯಾವ ರೀತಿ ಮತ್ತೆ ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕಾಗ್ತದೆ ಮತ್ತು ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು, ಔಚಿತ್ಯ ಏನು ಅನ್ನುವಂಥದ್ದು? ಇದು ಒಂದು ವೆರಿ ಸಾಮಾನ್ಯ, ವೆರಿ ಕಾಮನ್ ಕಂಡೀಷನ್, ಎಸ್ಪೆಷಲಿ ಮಹಿಳೆಯರಲ್ಲಿ ಇದು ತುಂಬ ಕಾಮನ್ ಆಗಿ ಬರುತ್ತೆ. ಇದು ಇವಾಗ ನಾನು ಅಲ್ಲಿ ಫೋಟೋ ನೋಡಿದ ತೋರಿಸ್ತಾ ಇದ್ದಾರೆ, ಅಲ್ಲಿ ನಮ್ಮ ಕೈಗೆ ಹೋಗಲಿಕ್ಕೆ ಇಲ್ಲಿ ಮುಂದೋಳಿಂದ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಈ ನಮ್ಮ ಬೆರಳಿಗೆ ಆಡಿಸ್ಲಿಕ್ಕೆ 8 ನರಗಳುಂಟು, ಒಂದೊಂದು ಬೆರಳಲ್ಲಿ 2-2 ಈ ಜಾಯಿಂಟ್ ಮೂವ್ ಮಾಡಲಿಕ್ಕೆ, ಹೆಬ್ಬೆಟ್ಟಿಗೆ ಒಂದು 9 ಸ್ನಾಯುಗಳುಂಟು, ಅದ್ರ ಮಧ್ಯೆ ಒಂದು ನರ ಹೋಗುತ್ತೆ, ಮೀಡಿಯನ್ ನರ್ವ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಈ ಈ ಮೂರು ಬೆರಳಿಗೆ ಬಲ ಕೊಡುವಂಥ ನರ, ಮತ್ತೆ ಸ್ಪರ್ಶ ಜ್ಞಾನ ಕೊಡುವಂಥ ನರ. ಸೊ ಈ ಚಿಕ್ಕ ಕಾಲುವೆ ಅಂತ ಹೇಳ್ಬೋದು, ಟನಲ್ ಅಂತ ಹೇಳಿದರೆ, ಸೊ ಈ ಜಾಗಕ್ಕೆ ಬಂದಾಗ ಇಲ್ಲಿ ಒಂದು ಲಿಗಮೆಂಟ್ ಬರುತ್ತೆ ಅಡ್ಡ, ಅದರ ರೂಫ್ ಅಂತ ಹೇಳ್ಬೋದು, ಚಾವಡಿ ಅಂತ ಹೇಳ್ಬೋದು, ಅದ್ರ ಮೇಲೆ ಕವರಿಂಗಿಗೋಸ್ಕರ. ಸೊ ಅದ್ರ ಕೆಳಗೆ ಹೋದಾಗ ಅಲ್ಲಿ ಟೈಟ್ನೆಸ್ ಜಾಸ್ತಿ ಆಗುತ್ತೆ, ನರದ ಮೇಲೆ ಪ್ರೆಷರ್ ಆಗುತ್ತೆ, ನರದ ಮೇಲೆ ಒತ್ತಡ ಆದಾಗ ಅದು ನರ ಅದಕ್ಕೆ ತ್ರಾಣ ಕಡಿಮೆ ಆದಾಗ ನಮಗೆ ಕೈಯಲ್ಲಿ ಜುಮ್ಮ ಹಿಡಿಯೋದು, ಮರಗಟ್ಟೋದು, ನೋವಾಗೋದು ಅಥವಾ ಉರಿ ಬರೋದು, ರಾತ್ರಿ ಹೊತ್ತು ಮಲ್ಕೊಂಡಾಗ ಅದು ಶುರು ಆಗುತ್ತೆ ಕೆಲವು ಸಲ ಎಷ್ಟೋ ಜನಕ್ಕೆ. ಯಾಕೆಂದರೆ ನಾವು ಕೈ ಈ ಥರ ಪೊಸಿಷನಲ್ಲಿ ಇಟ್ಟಾಗ ನಾವು ಮಲ್ಕೊಂಡಾಗ ಈಗ ಕೈ ಹೇಗಿರ್ತೀವಿ ಗೊತ್ತಿರಲ್ಲ. ಸೊ ಕೈ ಏನಾದರೂ ಬೆಂಡ್ ಆದ ತಕ್ಷಣ ಇಲ್ಲಿ ಜಾಗ ಇನ್ನೂ ಕಡಿಮೆ ಆಯಿತು. ಸೊ ಎಸ್ಪೆಷಲಿ ಮನೆಯಲ್ಲಿ ಕೆಲಸ ಮಾಡಿ ಗೃಹಿಣಿಯವ್ರ ಕೆಲಸಗಳು ಮಾಡಿ ಬಟ್ಟೆ ಹಿಂಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಕೈ ಮೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂಥವ್ರಿಗೆ ಇದು ಶುರು ಆಗುತ್ತೆ. ಸೊ ಬೇಸಿಕ್ ಸಿಂಪ್ಟಮ್ಸ್ ಅಂದರೆ ಇದೇ ಥರ, ಕೈಯಲ್ಲಿ ಜೋಮ್ ಹಿಡಿಯೋದು ಅದೆಲ್ಲ. ಮತ್ತು ಎಷ್ಟೋ ಜನ ಇವಾಗ ಲ್ಯಾಪ್ಟಾಪ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ರಿಪೀಟೆಡ್ ಆಗಿ ಯೂಸ್ ಮಾಡಬೇಕಾದ್ರೆ ಕೈ ಬೆಂಡಾಗಿ ಇದು ಮಾಡಿದಾಗ ಅವಾಗಲೂ ಕೂಡ ಅಂಥವ್ರಿಗೆ ಇದು ಸಿಂಪ್ಟಮ್ಸ್ ಬರುತ್ತೆ. ಓಕೆ. ಸೊ IT ಪ್ರೊಫೆಷನಲ್ಸ್ಗೆ ವೆರಿ ಕಾಮನ್ ಈ ಥರ ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರೋವಂಥದ್ದು. ಅದೆಲ್ಲ ಈ ಪೊಸಿಷನ್ ಕೈ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಈ ವೈಬ್ರೇಟ್ರಿ ಮೆಷಿನ್ ಯೂಸ್ ಮಾಡ್ತಾರೆ, ತುಂಬ ಕಂಪನ ಬರುವಂಥದ್ದು. ಸೊ ಅಂಥ ಮೆಷಿನರಿ ಯೂಸ್ ಮಾಡೋವ್ರಿಗೂ ಕೂಡ ಇದು ಬರುತ್ತೆ. ಓಕೆ. ಸೊ ಇದು ಕಾರ್ಪಲ್ ಟನಲ್. ಸೊ ಬೇಸಿಕ್ ಪ್ರಾಬ್ಲಮ್ ಅಂದರೆ ಕೈಯಲ್ಲಿ ವೀಕ್ನೆಸ್ ಬರುತ್ತೆ ಕೊನೆಗೆ. ಸ್ಟಾರ್ಟಿಂಗಲ್ಲಿ ಬರೀ ನೋವು ಅಥವಾ ಉರಿ ಅಥವಾ ಮರಗಟ್ಟೋದು ಶುರು ಆಗ್ಬೋದು, ಬಟ್ ಫೈನಲಿ ಏನಾಗುತ್ತೆ ಅಂದರೆ ಅದು ಕೈಯಲ್ಲಿ ಬಲ ಕಡಿಮೆ ಆಗುತ್ತೆ. ಓಕೆ ಓಕೆ. ಸೊ ಕೈಯಲ್ಲಿ ಅಡುಗೆ ಮಾಡಬೇಕಾದ್ರೆ ಹಾಗೆ ಸ್ಪೂನ್ ಬಿದ್ದೋಗುತ್ತೆ ಅಥವಾ ಸೌಟು ಬೀಳುತ್ತೆ, ಅಂಥದ್ದೆಲ್ಲ ಪೇಷಂಟ್ಸ್ ಬಂದು ಹೇಳ್ತಾರೆ ನಮಗೆ. ಓಕೆ ಓಕೆ ಓಕೆ. ಬಟ್ಟೆ ಹಿಂಡ್ಲಿಕ್ಕೆ ಆಗ್ತಾ ಇಲ್ಲ, ಬಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೆ ಬಿಡಬಾರ್ದು ಇದನ್ನ, ಆ್ಯಕ್ಚುಲಿ ವೀಕ್ನೆಸ್ ಆಗೋವರೆಗೂ ಬಿಡಬಾರ್ದು. ಓಕೆ. ಸೊ ಮುಂಚೆನೇ ಇದೆಲ್ಲ ಶುರು ಆದಾಗಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನರದ ತ್ರಾಣ ಕೂಡ ರಿಕವರಿ ಬೇಗ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಡಾಕ್ಟರ್ ಹೇಳ್ತಾ ಇರೋದು ಭಾಳ ಕ್ಲಿಯರ್ ಆಗಿದೆ. ಈ ಕೈಯಲ್ಲಿ ಈ ಥರದ ಸಿಂಪ್ಟಮ್ಸ್ ಬಂದಾಗ, ಜೋಮ್ ಗಡ್ತಾ ಇದೆ ಅಥವಾ
ಸ್ವಲ್ಪ ವೀಕ್ನೆಸ್ ಥರ ಫೀಲ್ ಆಗ್ತಾ ಇದೆ, ನೋವು ಬರ್ತಾ ಇದೆ ಅನ್ನುವಂಥ ಹೊತ್ತಲ್ಲೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ವೀಕ್ನೆಸ್ವರೆಗೆ ಬಂದು ಇದರಲ್ಲಿ ಬಲ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಾಗ ಕಷ್ಟ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಸಿಂಪ್ಟಮ್ಸ್ ಇದ್ದಾಗಲೇ ಬರುವಂಥದ್ದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಏನು ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರುವಂಥ ವೀಕ್ಷಕರಲ್ಲಿ ನಾವು ಕೂಡ ಹೇಳ್ತಾ ಇರುವಂಥದ್ದು ಇಂಥ ಸಿಂಪ್ಟಮ್ಸ್ ಬಂದಾಗ ಬೆಟರ್ ಲೇಟ್ ದ್ಯಾನ್ ನೆವರ್. ಹೌದು, ಯಾಕೆಂದ್ರೆ ನಾವು ಆವಾಗ ಆಪರೇಷನ್ ಮಾಡಿದ್ರು ಅದು ನರದ ಬಲ ಬರಲಿಕ್ಕೆ ತುಂಬ ಟೈಮ್ ಆಗುತ್ತೆ ನಿಜ, ಆ ವೀಕ್ನೆಸ್ ಸ್ಟೇಜಿಗೆ ಹೋದ ತಕ್ಷಣ ನಿಜ ನಿಜ. ಸೊ ಅರ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಒಳ್ಳೇದು ಯಾವಾಗಲೂ. ಹೌದು ಹೌದು, ಆಪರೇಷನ್ ಬೇಕಾಗದೇ ಇರ್ಬೋದು, ಬಟ್ ಬೇರೆ ಟ್ರೀಟ್ಮೆಂಟ್ ಉಂಟು ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಆಪರೇಷನ್ ಅನ್ನು ಕೂಡ ನಾವು ತಡಿಲಿಕ್ಕೆ ಆಗ್ತದೆ ಒಂದು ವೇಳೆ ಬೇಗನೆ ಬಂದಾಗ, ಮುಂದೂಡ್ಲಿಕ್ಕೆ ಆಗ್ತದೆ. ಆಪರೇಷನ್ ಇಲ್ಲದೇ ನಾವು ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನುವಂಥದ್ದು. ಡಾಕ್ಟರ್ ಮುಂದುವರಿಸ್ತಾ, ಅದನ್ನು ಯಾವ ರೀತಿಯ ಸರ್ಜರಿಗಳು ಅದಕ್ಕೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇದು ಅಂದರೆ ಯಾವ ರೀತಿ ಅನ್ನೋದು? ಸೊ ಟ್ರೀಟ್ಮೆಂಟ್ ವೈಸ್ ಹೇಳ್ದಂಗೆ ಸರ್ಜರಿ ಅದು ಯಾವಾಗಲೂ ಲಾಸ್ಟ್ ಇಡ್ತೀವಿ ಯಾವಾಗ. ಸೊ ಅದಕ್ಕಿಂತ ಮುಂಚೆ ನಾವು ಕೆಲವು ಮಾತ್ರೆಗಳು ಶುರು ಮಾಡ್ತೀವಿ, ಅಲ್ಲಿ ನೀರು ತುಂಬಿದ್ರೆ ಇದೆಲ್ಲ ಕಾಮನ್. ಎಸ್ಪೆಷಲಿ ನಾನು ಹೇಳ್ದಂಗೆ ಮಹಿಳೆಯವ್ರಿಗೆ ಜಾಸ್ತಿ ಕಾಮನ್, ಯಾಕಂದರೆ ಅವ್ರದ್ದು ದೇಹದ ಆಕಾರ ಕೂಡ ಚಿಕ್ಕದು. ಸೊ ಇಲ್ಲಿ ಜಾಗ ಕಡಿಮೆ ಇರುತ್ತೆ ಬೈ ನಾರ್ಮಲಿ ಕೂಡ. ಅದ್ರ ಜೊತೆ ಏನಾದ್ರು ಆ್ಯಡ್ ಮಾಡಿದ್ರೆ ಅದರೊಳಗೆ ನೀರು ತುಂಬಿತು, ಇವಾಗ ಡಯಾಬಿಟೀಸ್ ಇರೋರಿಗೆ, ಥೈರಾಯ್ಡ್ ತೊಂದರೆ ಇರೋರಿಗೆ, ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ನೀರು ತುಂಬುತ್ತೆ ದೇಹದಲ್ಲಿ, ಅಂಥ ಟೈಮಲ್ಲೂ ಎಷ್ಟೊಂದು ಜನಕ್ಕೆ ಅದು ಕೈ ಜುಮ್ ಶುರು ಆಗುತ್ತೆ, ಕಿಡ್ನಿ ತೊಂದರೆ ಇರೋರಿಗೆ, ಅಂಥವ್ರಿಗೆಲ್ಲ. ಸೊ ಅಂತ ಆ ಥರ ಎಲ್ಲ ಇದ್ದಾಗ ಅವರಿಗೆ ಸ್ಟಾರ್ಟಿಂಗಲ್ಲಿ ನಾವು ಇದು ಸ್ವಲ್ಪ ಏನು ಅಲ್ಲಿ ನೋವು ಕಡಿಮೆ ಮಾಡಲಿಕ್ಕೆ, ನರಕ್ಕೆ ಸ್ವಲ್ಪ ತ್ರಾಣ ಬರಲಿಕ್ಕೆ, ವೈಟಮಿನ್ಸು ಅದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಒಂದು ಸ್ಪ್ಲಿಂಟ್ ಅಂತ ಹೇಳ್ತೀವಿ, ಬೆಲ್ಟ್ ಅಂತ ಕೊಡ್ತೀವಿ. ಕೈ ತೀರ ಬೆಂಡ್ ಆಗಬಾರ್ದು, ಆ ಕಡೆ ಈ ಕಡೆ ತುಂಬ ಮಡಚಬಾರ್ದು, ಎಸ್ಪೆಷಲಿ ರಾತ್ರಿ ಹೊತ್ತು. ಸೊ ರಾತ್ರಿ ಹೊತ್ತು ಆ ಬೆಲ್ಟ್ ಹಾಕ್ಲಿಕ್ಕೆ ಹೇಳ್ತೀವಿ ನಾವು. ಸೊ ಇಂಥದ್ದೆಲ್ಲ ಟ್ರೀಟ್ಮೆಂಟ್ ಉಂಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಮತ್ತೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೇ ನಾವು ಆಪರೇಷನ್ಗೆ ಹೋಗೋದು. ಓಕೆ, ಆಪರೇಷನಲ್ಲಿ ಎಲ್ಲ ಥರದ ಅದೇ ಥರ ಇಲ್ಲಿ ಕೂಡ ಎರಡು ವಿಧ, ಒಂದು ಓಪನ್ ಸರ್ಜರಿ, ಓಪನ್ ಸರ್ಜರಿ. ಈಗ ಇದು ಎಂಡೋಸ್ಕೋಪಿ ಅಂತ ಬಂದಿದೆ. ಓಕೆ, ಎಸ್. ಸೊ ಆರ್ಥ್ರೋಸ್ಕೋಪಿ ಗಂಟೊಳಗೆ, ಎಂಡೋಸ್ಕೋಪಿ ಇಂಥ ಜಾಗದಲ್ಲಿ, ಇಂಥ ಜಾಗ. ಸೊ ಮುಂಚೆ ನಾವು ಓಪನ್ ಸರ್ಜರಿ ಅಂತ ಇಲ್ಲಿ ಓಪನ್ ಮಾಡಿ ನಾವು ಆಪರೇಷನ್ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ, ಸೇಮ್ ಇದೇ ಇಲ್ಲಿ ಗಂಟು ಹತ್ರ ಇರೋ ಗಾಯ, ಗಾಯ ಒಣಗಲಿಕ್ಕೆ ಟೈಮ್ ಬೇಕು, ಗಾಯ ಗಂಟು ಆಡಿಸ್ಲಿಕ್ಕೆ ಟೈಮ್ ಬೇಕು. ಮತ್ತು ಈ ಕೈ ನಾವು ಯಾವಾಗಲೂ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಇಲ್ಲಿ ಗಾಯ ಇದ್ದಾಗ ಅದು ಗಾಯ ಒಣಗಿದ್ರೂ ಸ್ವಲ್ಪ ನೋವಿರುತ್ತೆ ಕೆಲಸ ಮಾಡೋ ಟೈಮಲ್ಲಿ. ಸೊ ಈಗ ಆ ಅಡ್ವಾಂಟೇಜ್ ಎಂಡೋಸ್ಕೋಪಿಯಿಂದ ಚಿಕ್ಕ ಗಾಯ ಮಾಡಿ ನಾವು ಇಲ್ಲಿ ಆ ಒಳಗಡೆ ಟನಲ್ ಅಂತ ಅದರೊಳಗೆ ಸ್ಕೋಪಿ ಮೂಲಕ ಹೋಗಿ, ಓಕೆ, ಮತ್ತೆ ಆ ಲಿಗಮೆಂಟ್ ಏನಿದೆಯೋ ಅದನ್ನು ನಾವು ಕಟ್ ಮಾಡ್ತೀವಿ ಒಳಗಿಂದ. ಆವಾಗ ಜಾಗ ಜಾಸ್ತಿ ಆಗುತ್ತೆ, ನರಕ್ಕೆ ಜಾಸ್ತಿ ಜಾಗ ಸಿಗುತ್ತೆ, ಆವಾಗ ಅದು ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅಗೇನ್ ಡಾಕ್ಟ್ರೆ, ಇಂಪಾರ್ಟೆನ್ಸ್ ಈ ಶಸ್ತ್ರಚಿಕಿತ್ಸೆ ಒಂದಂತಕ್ಕೆ ಅದೇ ಪೇಯ್ನ್ ಕಡಿಮೆ ಮಾಡುತ್ತದೆ. ಸೊ ಈಗ ಇಲ್ಲಿ ಯಾವುದು ಗಾಯ ಇಲ್ಲ, ಸೊ ಆ ಥರ ಇಲ್ಲಿ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಬೇಗ ಕೆಲಸಕ್ಕೆ ಹೋಗ್ಬೋದು ನಿಜ. ಮತ್ತೆ ಇದು ಕೂಡ ಏನು, ಈ ಗಾಯ ಒಣಗಿದ ತಕ್ಷಣನೇ ಅದಕ್ಕೆ ತುಂಬ ಟೈಮ್, ನಮಗೆ ಮುಂಚೆ ಪ್ಲಾಸ್ಟರ್ ಹಾಕ್ತಾ ಇದ್ವಿ ಗಾಯ ಒಣಗ್ಲಿಕ್ಕೆ, ಹತ್ತು ದಿನ ಒಂದು ವಾರ ಎರಡು ವಾರ ಪ್ಲಾಸ್ಟರ್ ಹಾಕಿ. ಆಮೇಲೆ ಅದೆಲ್ಲ ಇಲ್ಲ, ಕೈಯಲ್ಲಿ ನಾವು ಚಿಕ್ಕ ಬೆಲ್ಟ್ ಕೊಡ್ತೀವಿ, ಬ್ಯಾಂಡೇಜ್ ಕೊಡ್ತೀವಿ. ಪೇಷಂಟ್ಸ್ ಕೆಲವು ಸಲ ಇಲ್ಲ ನಂಗೆ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂದವ್ರಿಗೆ ನಾವು ಗಾಯ ಒಣಗೋರು ಕಾಯಿಗೋಸ್ಕರ ಪ್ಲಾಸ್ಟರ್ ಹಾಕ್ತೀವಿ. ಸೊ ಅದಕ್ಕೆ ಗಾಯ ಒಣಗ್ಲಿ ಅಂತ ಅಷ್ಟೇ, ಇಲ್ದಿದ್ರೆ ಅದು ಬೇಡ ಆ್ಯಕ್ಚುಲಿ. ಮತ್ತೆ ರೆಸ್ಟ್ ಕೂಡ ಒಂದು ವಾರದೊಳಗೆ ಕೆಲಸ ಶುರು ಮಾಡ್ಬೋದು, ದಿನನಿತ್ಯ ಕೆಲಸ. ಕಂಪೇರ್ ಟು ದಟ್ ಸರ್ಜರಿ ಇದು ಒಂದು ವಾರ, ಮಿನಿಮಮ್ ಒಂದು ವಾರದೊಳಗೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ದಿನನಿತ್ಯ ಕೆಲಸಗಳು. ಭಾರತ್ ಕೆಲಸ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಎರಡು ಮೂರು ವಾರ ಟೈಮ್ ಕೊಡ್ತೀವಿ. ಒಳಗಡೆ ಗಾಯ ಕೂಡ ಹೊಸೆ ಆಗಬೇಕು, ಹೊರಗಡೆ ಗಾಯ ಯೂಶಲಿ ಹತ್ತು ದಿನದೊಳಗೆ ಆಗುತ್ತೆ, ಬಟ್ ಒಳಗಡೆ ನಾವು ಮಾಡಿರೋ ಗಾಯ ಕೂಡ ಉಂಟಲ್ಲ. ಅದೆಲ್ಲ ಚೆನ್ನಾಗಿ ಇದಾಗುವವರೆಗೂ ಸ್ವಲ್ಪ ಟೈಮ್ ಕೊಡ್ತೀವಿ. ಬಟ್ ರುಟೀನ್ ದಿನನಿತ್ಯ ಕೆಲಸ ವಾರದೊಳಗೆ ಶುರು ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಇಂಥ ಒಂದು ಸರ್ಜರಿಯಿಂದ ವಾರದೊಳಗೇ ಕ್ಯೂರ್ ಆಗಿ, ಒಂದು ಹಂತದವರೆಗೆ ಕ್ಯೂರ್ ಆಗಿ ನಾವು ಮತ್ತೆ ನಮ್ಮ ನಾರ್ಮಲ್ ಲೈಫ್ಗೆ ವಾಪಸ್ ಬರಲಿಕ್ಕೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡಾಕ್ಟರ್, ಯಾವ ಚೆಕಪ್ಸ್ ಎಲ್ಲ ಮಾಡ್ತೀರಿ ನೀವು ಆ್ಯಕ್ಚುಲಿ ಸರ್ಜರಿಗೆ ಬರೋದಕ್ಕಿಂತ ಮೊದಲು, ನಾರ್ಮಲ್ ವೈದ್ಯಕೀಯ ತಪಾಸಣೆ ಅಂತ ಬಂದಾಗ? ಸೊ ಕಾರಣ ಏನು ಅಂತ ಗೊತ್ತಾಗಬೇಕು, ಯಾಕೆ ಬಂತು ಅಂತ. ಇವಾಗ ನಾನು ಹೇಳಿದೆ ರುಟೀನ್ ಆಗಿ ಕೆಲವರಿಗೆ ಬರುತ್ತೆ, ಯಾಕೆಂದರೆ ಹಳೆ ಫ್ರ್ಯಾಕ್ಚರ್ ಇರ್ಬೋದು, ಫ್ರ್ಯಾಕ್ಚರ್ ಇದ್ದ ಈ ಜಾಗದಲ್ಲಿ ಅಲ್ಲೂ ಕೂಡ ಆ ಮೂಳೆ ಎಕ್ಸ್ಟ್ರಾ ಮೂಳೆ ಬೆಳೆದಿದೆ, ಅದು ಕೂಡ ಈ ಟನಲ್ ಒಳಗೆ ಬಂದರೆ ಜಾಗ ಕಡಿಮೆ ಆಯಿತು, ನೀರು ತುಂಬ್ತಾ ಇದೆ, ಸಂಧಿವಾತ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ತೊಂದರೆ ಇರ್ಬೋದು, ಅಂಥ ಟೈಮಲ್ಲಿ ಕೂಡ ಏನು ಕಾರಣ. ಸೊ ಅದಕ್ಕೆ ಬೇಕಾಗಿರೋ ಪರೀಕ್ಷೆಗಳು ಮಾಡ್ತೀವಿ. ಎರಡನೇದು, ಈ ಸ್ಪೆಸಿಫಿಕ್ ಇದಕ್ಕೋಸ್ಕರ ನಾವು ನರದ್ದು ಕೆಲವೊಂದು ಟೆಸ್ಟ್ ಮಾಡ್ತೀವಿ, ನರ ಹೇಗೆ ಕೆಲಸ ಮಾಡ್ತಾ ಇದೆ,
ಅದಕ್ಕೆ ಒತ್ತಡ ಎಷ್ಟಿದೆ ಅಂತ ನೋಡ್ಲಿಕ್ಕೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ. ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಮಾಡ್ತಾರೆ. ಮತ್ತೆ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ, ಕೆಲಸ ಒಳಗಡೆ ಏನಾದ್ರು ಇದೆಯಾ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಬೇಕಾ. ಸೊ ನೀರ್ ತುಂಬಿದ್ಯಾ ಒಳಗಡೆ, ಏನಾದ್ರು ಸ್ವೆಲ್ಲಿಂಗ್ ಉಂಟಾ, ಏನಾದ್ರು ಪ್ರಾಬ್ಲಮ್ ಉಂಟಾ ನೋಡ್ಲಿಕ್ಕೆ. ಯಾಕಂದ್ರೆ ಎಂಡೋಸ್ಕೋಪಿ ಮಾಡೋಕ್ಕಿಂತ ಮುಂಚೆ ಒಳಗಡೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಟ್ರಾಸೌಂಡ್ ಒಂದು ಮಾಡಿಸ್ತೀವಿ. ಸೊ ಇಂಥದ್ದೆಲ್ಲ ಟೆಸ್ಟ್ ಮಾಡಿಸ್ತೀವಿ, ಪ್ಲಸ್ ರುಟೀನ್ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ತೀವಿ. ಓಕೆ ಓಕೆ. ಸೊ ಇಷ್ಟೆಲ್ಲ ಚೆಕಪ್ಸ್ ನಾರ್ಮಲಿ ಬೇಕಾಗ್ತದೆ. ಈ ಸರ್ಜರಿ ಬಗ್ಗೆ, ಯಾಕಂದ್ರೆ ನಾವು ಆಗ ಆ ಸರ್ಜರಿ ಹೇಗೆ ಏನು ಅಂತ ನೋಡಿದ್ದೇವೆ, ಈ ಸರ್ಜರಿ ಸ್ವಲ್ಪ ವಿವರಿಸಿದ್ರೆ ಹೇಗೆ? ಹೌದು, ಸ್ಲೈಡ್ ನೆಕ್ಸ್ಟ್ ತೋರಿಸ್ಬೋದಾ? ಎಸ್, ಒಂದು ಫೋಟೋ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಎಸ್ ಎಸ್, ಆಫ್ ಕೋರ್ಸ್. ಸೊ ಇದು ಕೂಡ ಅದೇ ಥರ. ಸೊ ನನ್ನ ಕೈಯಲ್ಲಿ ಬ್ಲೂ ಕಲರ್ ಉಂಟಲ್ಲ, ಅದಕ್ಕೆ ಸ್ಕೋಪ್ ಅಂತ ಹೇಳ್ತೀವಿ, ಎಂಡೋಸ್ಕೋಪ್ ಅದು. ಅದಕ್ಕೆ ಕ್ಯಾಮ್ರಾ ಅಟ್ಯಾಚ್ ಆಗಿರುತ್ತೆ. ಆ ಚಿಕ್ಕ ಗಾಯ ನೋಡ್ತಿದ್ದೀರಲ್ಲ, ಸೊ ಅದ್ರ ಲೈಟ್ ಇರುತ್ತೆ, ಅದು ನೋಡಿಕೊಂಡು ಸೇಮ್ ಇದು ಕೂಡ ಕ್ಯಾಮ್ರಾ ಅಟ್ಯಾಚ್ ಆಗಿ ಮಾನಿಟರ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಮಾನಿಟರ್ ಮೂಲಕ ನಾವು ನೋಡಿಕೊಂಡು ಒಳಗೆ ಹೋಗ್ತೀವಿ ಅದರೊಳಗೆ. ಹೋಗಿ ಆ ಲಿಗಮೆಂಟ್ ಬೇಸಿಕಲಿ ನಾವು ಈ ಶಸ್ತ್ರಚಿಕಿತ್ಸೆ ಏನಂದರೆ ಆ ಲಿಗಮೆಂಟ್ ನಾವು ಒಳಗಡೆಯಿಂದ ಕಟ್ ಮಾಡ್ತೀವಿ. ಕಟ್ ಮಾಡಿದ ತಕ್ಷಣ ಜಾಗ ಜಾಸ್ತಿ ಆಗುತ್ತೆ. ಸೊ ಸರ್ಜರಿ ಬೇಸಿಕಲಿ ಅದು. ನರಕ್ಕೆ ನಾವೇನು ಮಾಡಕ್ಕೆ ಹೋಗಲ್ಲ. ಇವಾಗ ಕಾಣ್ತಾ ಉಂಟಲ್ಲ ವಿಡಿಯೋದಲ್ಲಿ, ಇದು ಒಳಗಿಂದ ನಾನು ನೋಡ್ತಾ ಇರೋದು ಲಿಗಮೆಂಟ್. ಈ ಅಡ್ಡಡ್ಡ ಇದು ಉಂಟಲ್ಲ ಶೈನಿಂಗ್ ಇದು ಉಂಟಲ್ಲ, ಅದು ಲಿಗಮೆಂಟ್ ಅದು. ಸೊ ಈ ಸ್ಕೋಪ್ ಒಳಗೆ ಒಂದು ಬ್ಲೇಡ್ ಉಂಟು, ಇದು ಗನ್ ಥರ, ಅದು ಪ್ರೆಸ್ ಮಾಡಿದ ತಕ್ಷಣ ಬ್ಲೇಡ್ ಹೊರಗೆ ಬರುತ್ತೆ. ಓಕೆ ಓಕೆ. ಬ್ಲೇಡ್ ಹೊರಗೆ ಬಂದು ಅದು ಒಳಗಿಂದ ಲಿಗಮೆಂಟ್ ಕಟ್ ಮಾಡ್ಕೊಂಡು ನಾನು ಕಟ್ ಮಾಡ್ಬೋದು ಈಸಿಯಾಗಿ. ಸೊ ಬೇಸಿಕಲಿ ಈ ಸರ್ಜರಿ ಇಷ್ಟೆ. ಓಕೆ ಓಕೆ. ಬ್ಲೇಡನ್ನು ಯೂಸ್ ಮಾಡಿ ಒಳಗಿಂದ ಹೀಗೆ ಕಟ್ ಮಾಡ್ಕೊಂಡು ಬರೋದು ಅಷ್ಟೇ. ಮುಂಚೆ ಆದರೆ ನಾವು ಮೇಲಿಂದ ಓಪನ್ ಮಾಡಿ ಕಟ್ ಮಾಡಬೇಕಾಗಿತ್ತು. ಈಗ ಒಳಗೆ ಹೋಗಿ ನೋಡಿ, ಇವಾಗ ಕಟ್ ಆಗ್ತಾ ಉಂಟಲ್ಲ, ಕಾಣಿಸ್ತಾ ಉಂಟಲ್ಲ, ಅಷ್ಟೇ. ಸೊ ಆ ಬ್ಲೇಡ್ ಕೂಡ ಕಾಣಿಸ್ತಾ, ಹೌದು ಹೌದು, ಪ್ರೆಸ್ ಮಾಡಿದ್ರೆ ಬ್ಲೇಡ್ ಹೊರಗೆ ಬರುತ್ತೆ. ಅಷ್ಟೇ ಚಿಕ್ಕ ಬ್ಲೇಡ್ ಅದು, ಒಂದು ಮಿಲಿಮೀಟರ್ ಅಷ್ಟೇ. ಸೊ ಬೇರೆ ಯಾವುದಕ್ಕೂ ಏನು ಡ್ಯಾಮೇಜ್ ಆಗಲ್ಲ. ಹೌದು. ಸೊ ಅಷ್ಟು ಕಟ್ ಮಾಡಿ ನಾ ಹೊರಗೆ ಬರುತ್ತೆ ಅಷ್ಟೇ. ಫೈನ್. ನಮಗೆ ಇಲ್ಲಿ ಅದು ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಹೌದು ಇದೆಲ್ಲ ಮ್ಯಾಗ್ನಿಫಿಕೇಶನ್. ಸೊ ನನಗೆ ಅಲ್ಲಿ ಮಾನಿಟರ್ ಅಲ್ಲಿ ದೊಡ್ಡದಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಸಿಂಪಲ್ ಸರ್ಜರಿ ಇದು. ಓಕೆ ಓಕೆ ಓಕೆ. ಸೊ ನಾರ್ಮಲಿ ಸರ್ಜರಿ ನಂತರ ಡಾಕ್ಟರ್ ನೀವು ಏನು ಸಜೆಸ್ಟ್ ಮಾಡ್ತೀರಿ ಪೇಷಂಟ್ಸ್ಗೆ, ಅಂದರೆ ಆಫ್ಟರ್ ಸರ್ಜರಿ? ಸೊ ಸಲಹೆಗಳು ಏನು ಅಂತ ಯೋ ನಾ ಹೇಳ್ದಂಗೆ ವಾರ 10 ದಿನದೊಳಗೆ ಕೆಲಸ ಶುರು ಮಾಡ್ಬೋದು, ಬಟ್ ಭಾರತ್ ಕೆಲಸಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಮತ್ತು ಮುಂಚೆ ಏನೇನು ತೊಂದರೆ ಇತ್ತು, ಯಾಕೆ ಇದು ಬಂತು, ಅದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇವಾಗ ಡಯಾಬಿಟಿಸ್ ಇದ್ರೆ ಅದು ಕಂಟ್ರೋಲಿಗೆ ತರಬೇಕು. ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಸೊ ಮಾತ್ರೆಗಳು ಕರೆಕ್ಟಾಗಿ ತೊಗೊಳ್ಬೇಕು ಅದಕ್ಕೆ, ಯಾಕೆಂದರೆ ಮತ್ತೆ ಅದು ಬರೋ ಚಾನ್ಸಸ್ ಉಂಟು. ಸೊ ಅಂಥದ್ದೆಲ್ಲ ನೋಡಬೇಕಾಗತ್ತೆ. ಮತ್ತು ಕೆಲವೊಂದು ವ್ಯಾಯಾಮ ಎಲ್ಲ ಹೇಳ್ಕೊಡ್ತೀವಿ, ಸೊ ಅದೆಲ್ಲ ಕರೆಕ್ಟಾಗಿ ಮಾಡಬೇಕು ಮನೆಯಲ್ಲಿ. ಓಕೆ ಓಕೆ. ಬೆಲ್ಟ್ ಸ್ವಲ್ಪ ದಿವಸ ಯೂಸ್ ಮಾಡಬೇಕಾಗತ್ತೆ ಆಪರೇಷನ್ ಆದಮೇಲೆ, ಒಂದು 2-3 ವಾರ ಮತ್ತೆ ತೆಗಿಬೋದು, ಮತ್ತೆ ಯೂಸ್ ಮಾಡೋಕ್ಕೆ ಏನು ಬೇಡ. ಓಕೆ ಓಕೆ. ಬಟ್ ಬೇಸಿಕಲಿ ನಿಧಾನವಾಗಿ ವಾಪಸ್ ಕೆಲಸಕ್ಕೆ ಹೋಗ್ಬೋದು. ಸೊ ಇವಾಗ ನಾನು ಹೇಳಿದಾಗ ಇವಾಗ ಕಂಪ್ಯೂಟರ್ ಬರ್ತಾರೆ ಐ ಟಿ ವಿ ಅವರೆಲ್ಲ, ಮತ್ತೆ ಹೋಗಿ ಇಡೀ ಒಂದು ದಿನಕ್ಕೆ 10 ಗಂಟೆ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಶುರು ಮಾಡಿದರೆ ಮತ್ತೆ ನೋವುಗಳು ಬರುತ್ತೆ. ಸೊ ನಿಧಾನವಾಗಿ ಗ್ರಾಜುವಲ್ ಆಗಿ ಅವರ ಹಿಂದಿನ ಕೆಲಸಕ್ಕೆ ಹೋಗಬೇಕು, ಸೊ ದಟ್ ಮತ್ತೆ ತೊಂದರೆ ಆಗಬಾರ್ದು. ಸೊ ಇಂಥ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತೀವಿ ಪೇಷಂಟ್ಸ್. ನಾರ್ಮಲಿ ಲೈಕ್ ನಾವು ಸಕ್ಸಸ್ ರೇಟ್ ಬಗ್ಗೆ ಮಾತಾಡ್ತೇವೆ, ವಾಟ್ ಅಬೌಟ್ ದ ಸಕ್ಸಸ್ ಅಂತ ಜನರಲ್ ಇನ್ ಜನರಲ್? ಆ ಥರ ಸಕ್ಸಸ್ ರೇಟ್ ಅನ್ನೋದು ತುಂಬ ಕಷ್ಟ ಹೇಳಲಿಕ್ಕೆ. ನಾವು ಯಾವಾಗಲೂ ಪೇಷೆಂಟ್ಸಿಗೆ ಯಾವತ್ತು ಯಾವುದು ಬೆಸ್ಟು, ಯಾವುದು ಕಾಂಪ್ಲಿಕೇಶನ್ಸ್ ಕಡಿಮೆ ಅದನ್ನ ನೋಡ್ತೀವಿ. ನಾವು ಎಷ್ಟೊಂದು ಜನ ಪೇಷೆಂಟ್ಸ್ ಬಂದು ಕೇಳ್ತಾರೆ ಇದು ಮೈನರ್ ಸರ್ಜರಿನ ಮೇಜರ್ ಸರ್ಜರಿ ಅಂತ. ನನಗೆ ವೈದ್ಯನಾಗಿ ನಂಗೆ ಎಲ್ಲ ಮೇಜರ್, ಎಲ್ಲ ನಾನು ಯಾವುದು ಮೈನರ್ ಅಂತ ನೋಡಿ ನಾನು ಮಾಡೋದಲ್ಲ. ಸೊ ಆ ಕೇರ್ ತೊಗೊಳ್ಬೇಕು ಖಂಡಿತ, ಗೊತ್ತಾಯ್ತಲ್ಲ. ಮತ್ತು ನಮ್ಮ ಅನುಭವದಲ್ಲಿ ಅಟ್ಲೀಸ್ಟ್ ನಾವು ಮಾಡಿರೋ ಇವಾಗ ಆಲ್ಮೋಸ್ಟ್ 200-250 ಪೇಷೆಂಟ್ಸಿಗೆ ಆಪ್ರೇಷನ್ ಮಾಡಿದ್ದೀವಿ. ಮೆಜಾರಿಟಿ ಆರ್ ವೆರಿ ಹ್ಯಾಪಿ. ಖಂಡಿತ ಅವ್ರಿಗೆ ಉಪಯೋಗ ಆಗಿದೆ, ಒಳ್ಳೇದಾಗಿದೆ. ಒಳ್ಳೇದಾಗಲಿ ಅನ್ನೋ ಇದರಲ್ಲಿ ಮನೋಭಾವದಲ್ಲಿ ಬಂದರೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಅಂಥದ್ದೆಲ್ಲ ನಾವು ನೋಡ್ತೀವಿ. ಸೊ ಪೇಷೆಂಟ್ಸ್ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ ಓಕೆ. ಸೊ ಇದರಲ್ಲಿ ಈ ಬಗೆಯ ಸರ್ಜರಿಯಲ್ಲಿ ಈಗ ನೀವು ತೋರಿಸಿದಂಥ ಸರ್ಜರಿಯಲ್ಲಿ ನಾರ್ಮಲಿ ಯಾವುದು ಸಾಧಾರಣ ತಡಕುಗಳು ಇರ್ತದೆ ಇದರಲ್ಲೂ? ಹಾಗೆ ಇವಾಗ ಇಲ್ಲಿ ನರ ಉಂಟು, ರಕ್ತನಾಳ ಉಂಟು, ಮತ್ತು ಆಡುವಂಥ ಸ್ನಾಯುಗಳುಂಟು, ಇದೆಲ್ಲ ಉಂಟು. ಸೊ ಕೆಲವು ಸಲ ಅದು ಕೇರ್ಫುಲ್ ಆಗಿರಬೇಕಾಗತ್ತೆ ನಾವು. ಮತ್ತು ಕೆಲವು ಸಲ ಒಳಗಡೆ ನಾವು ಹೋದಾಗ ನಾನು ಹೇಳ್ದಂಗೆ ತುಂಬ ಟೈಟ್ ಇದ್ದರೆ, ಸ್ಕೋಪ್ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಕೂಡ ನಾವು ಫೋರ್ಸ್ ಮಾಡಬಾರ್ದು ಯಾವತ್ತು. ಸೊ ಅಂಥ ಟೈಮಲ್ಲಿ ನಾವು ಖಂಡಿತ ಇಮಿಡಿಯೇಟಾಗಿ ನಾವು ಅದನ್ನು ಇದು ಮಾಡ್ತೀವಿ, ತೆರೆದ ಓಪನ್ ಸರ್ಜರಿ ಮಾಡ್ತೀವಿ. ಲಿಗಮೆಂಟ್ ಒಳಗಡೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ಆವಾಗಲೂ ಕೂಡ ಆ ಥರ ಅದನ್ನು ಇದು ಮಾಡಬಾರ್ದು. ಓಕೆ. ಸೊ ಇಮಿಡಿಯೇಟಾಗಿ ನಾವು ಓಪನ್ ಸರ್ಜರಿ ಮಾಡ್ತೀವಿ. ಓಕೆ ಓಕೆ. ಸೊ ಸುಮ್ಮನೆ ಕೇಳೋದು ಅಂತಂದರೆ ಈ ಆರ್ಥ್ರೋಸ್ಕೋಪಿ ಮತ್ತು ಎಂಡೋಸ್ಕೋಪಿಯಲ್ಲಿ ಕಂಪೇರ್ಡ್ ಟು ಎಂಡೋಸ್ಕೋಪಿ ಆರ್ಥ್ರೋಸ್ಕೋಪಿ ಸ್ವಲ್ಪ
ಅಲ್ಲ ಆ ರೀತಿ ಅಲ್ಲ ಇದು ಎರಡು ಬೇರೆ ಬೇರೆ ಇಂಡಿಕೇಷನ್ಸ್ ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಡಿಕೇಷನ್ಸ್ ಸೊ ದೇ ಹ್ಯಾವ್ ದೇರ್ ಓನ್ ಅದರದೇ ಅವರ ಇದೆ ಸೊ ಅದರದೇ ಆದಂಥ ಚಾಲೆಂಜಸ್ ಕೂಡ ಒಂದಂತಕ್ಕೆ ಇದು ಸೊ ಈಗ ಕೆ ಎಮ್ ಸಿ ಅಂತ ಬಂದಾಗ ಯಾಕಂದರೆ ಅಡ್ವಾನ್ಸ್ಮೆಂಟ್ಸ್ ಇನ್ ಕೆ ಎಮ್ ಸಿ ಆರ್ ಮಚ್ ಹೈಯರ್ ದೆನ್ ದ ಹಾಸ್ಪಿಟಲ್ಸ್ ಬಂದಾಗ ಸೊ ಅಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇದೆ ಇಂಥ ಒಂದು ಸರ್ಜರಿ ಬೇಕು ಅಂತ ಆದಾಗ ಹೌದು ಸೊ ಯಾಕೆ ರೋಗಿಗಳು ಕೆ ಎಮ್ ಸಿಯನ್ನು ಪ್ರಿಫರ್ ಮಾಡ್ಬೋದು ಯಾಕೆಂದರೆ ಇದು ರಿಸ್ಟ್ ಆರ್ಥ್ರೋಸ್ಕೋಪಿ ಅನ್ನೋದು ಅಟ್ಲೀಸ್ಟ್ ಇಲ್ಲಿ ಈ ರೀಜನ್ಸಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರು ಮಾಡ್ತಾರೆ ಇಲ್ಲಾದ್ರೆ ಬಾಂಬೆಲಿ ಒಬ್ರು ಒಂದಿಬ್ಬರು ಜನ ಮಾಡ್ತಾರೆ ಇದು ಸೊ ರಿಸ್ಟ್ ಆರ್ಥ್ರೋಸ್ಕೋಪಿ ನಾನು ಟ್ರೈನಿಂಗ್ ಪಡೆದು ಬಂದು ತುಂಬ ಟೈಮ್ ಆಯಿತು ಸೊ ರುಟೀನ್ ಆಗಿ ನನಗೆ ಎಲ್ಲ ಕೇರಳದಿಂದ ಎಲ್ಲ ಕಳಿಸ್ತಾರೆ ಪೇಷಂಟ್ ಎಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಸ್ಪೋರ್ಟ್ಸ್ ಇಂಜುರೀಸ್ ಇದ್ದಾಗ ಜಿಮ್ಮಲ್ಲಿ ಈ ಥರ ಆದಾಗ ಎಲ್ಲ ಗೊತ್ತು ಕೇರಳಲ್ಲಿ ಯಾರೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಸೊ ಆ ಥರ ಇದ್ದಾಗ ಅಲ್ಲಿಂದ ಪೇಷಂಟ್ಸ್ ಕಳಿಸ್ತಾರೆ ಸೊ ನಮ್ಮ ಪೂರ್ತಿ ಸೆಟಪ್ ಉಂಟು ಆರ್ಥ್ರೋಸ್ಕೋಪಿ ಪೂರ್ತಿ ಸೆಟಪ್ ಉಂಟು ಎಂಡೋಸ್ಕೋಪಿ ಕೂಡ ಹೊಸದು ಇನ್ಫ್ಯಾಕ್ಟ್ ಎಲ್ಲೂ ಮಾಡಲ್ಲ ಇಲ್ಲಿ ಸುತ್ತಮುತ್ತ ಜಾಗದಲ್ಲಿ ಬಾಂಬೆಲಿ ಮಾಡ್ತಾರೆ ಮತ್ತು ಬ್ಯಾಂಗ್ಳೂರಲ್ಲಿ ಗೇನ್ಸ್ ಒಬ್ಬರು ಮಾಡ್ತಾರೆ ಅಷ್ಟೇ ಸೊ ಕಂಪ್ಲೀಟ್ ಫೆಸಿಲಿಟಿ ಇದೆ ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಮತ್ತು ಮೇಂಟೆನೆನ್ಸ್ ಯಾವಾಗಲೂ ಒಳ್ಳೆಯದು ನಮ್ಮ ಕೆ ಎಮ್ ಸಿಲಿ ಯಾವಾಗಲೂ ಸೊ ಅದೆಲ್ಲ ಕೇರ್ ಖಂಡಿತ ತೊಗೊಂಡೇ ತೊಗೊಳ್ತೀವಿ ನಾವು ಓಕೆ ಸೊ ಆ ಫೆಸಿಲಿಟೀಸ್ ಖಂಡಿತ ಇದೆ ಓಕೆ ಸೊ ಇಲ್ಲಿ ಬೇರೆ ಕಡೆ ಆತ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಒಂದು ಹಂತಕ್ಕೆ ಇದನ್ನು ಪ್ರಿಫರ್ ಮಾಡುವಂಥದ್ದು ನಿಜಕ್ಕೂ ಕೂಡ ಒಳ್ಳೆಯದಾಗ್ತದೆ ವೀಕ್ಷಕರೇ ಇಲ್ಲಿ ಈ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಬಂದಾಗ ಈಗ ಅಫ್ಕೋರ್ಸ್ ನೀವು ಕೂಡ ಹೇಳಿದ್ರಿ ಶಸ್ತ್ರಚಿಕಿತ್ಸೆ ಇಸ್ ದ ಲಾಸ್ಟ್ ಆಪ್ಷನ್ ಅನ್ನುವಂಥದ್ದು ಸೊ ನಾರ್ಮಲಿ ಅಂದರೆ ನಮ್ಗೆ ಈ ಥರ ಈಗ ಸಮಸ್ಯೆ ಇಲ್ಲ ಬಟ್ ವೆದರ್ ಅದು ಚಾನ್ಸಸ್ ಇರುತ್ತೆ ಅನ್ನುವಂಥ ಹೊತ್ತಲ್ಲಿ ನಾವು ಏನಾದರೂ ಕೇರ್ ತಗೊಳ್ಬೋದಾ ಅಂದರೆ ಲೈಕ್ ಪೊಸಿಷನ್ಸ್ ಬಗ್ಗೆ ನೀವು ಆಗ ಹೇಳ್ತಾ ಇದ್ದೀರಿ ಲೈಕ್ ಐ ಟಿ ಸೆಕ್ಟರ್ದವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ವೆರಿ ವೆರಿ ಯೂಸ್ಫುಲ್ ಕ್ವೆಶನ್ ಅದು ಸೊ ಖಂಡಿತ ಯಾಕಂದರೆ ಐ ಟಿ ಪ್ರೊಫೆಷನಲ್ಸ್ಗೆ ಎಸ್ಪೆಷಲಿ ಎಸ್ಪೆಷಲಿ ಬೇರೆ ಥರ ಮೌಸ್ ಬರುತ್ತೆ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಕೈ ಈ ಥರ ಬೆಂಡ್ ಆಗಬಾರ್ದು ಸೊ ಮೌಸೇ ಅದ್ರ ಡಿಸೈನೇ ಬೇರೆ ಬರುತ್ತೆ ಇವಾಗ ಅದಕ್ಕೋಸ್ಕರನೇ ಬಿಕಾಸ್ ವೆರಿ ಕಾಮನ್ಲಿ ವಿ ಸೀ ದೀಸ್ ಥಿಂಗ್ಸ್ ಇವ್ರ ಹತ್ರ ಐ ಟಿ ಪ್ರೊಫೆಷ್ನಲಿಂದ ಸೊ ಸ್ಪೆಷಲೈಸ್ ಮೌಸ್ ಇದು ಮಾಡ್ತಾರೆ ಮತ್ತು ಇವರಿಗೆ ಗೃಹಿಣಿಯರಿಗೂ ಅಷ್ಟೇ ಕೆಲವೊಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಹೇಳ್ಕೊಡ್ತೀವಿ ವ್ಯಾಯಾಮ ಅಥವಾ ಮನೆ ಕೆಲಸಗಳು ಮಾಡಬೇಕಾದ್ರೆ ಯಾವ ಥರ ಅದನ್ನು ಕಡಿಮೆ ಮಾಡಬೇಕು ಈ ಥರ ಡೆವಲಪ್ ಆಗಬಾರ್ದು ಅನ್ನೋ ಇದರಲ್ಲಿ ಸೊ ಹೇಗೆ ಸೌಟ್ ಇಟ್ಕೊಳ್ಬೇಕು ಅಥವಾ ಏನೋ ಅಂಥದ್ದೆಲ್ಲ ಕೆಲವೊಂದು ಹೇಳ್ಕೊಡ್ತೀವಿ ನಾವು ಸೊ ಆ ಪೇಷಂಟ್ ಎಜುಕೇಷನ್ ಇರುತ್ತೆ ಅದಿರುತ್ತೆ ಮತ್ತು ಏನೇ ಮಾಡಿದ್ರೂ ಯಾವುದೇ ಮಾಡಿದ್ರು ಎಸ್ಪೆಷಲಿ ಆರ್ಥೋಪೆಡಿಕ್ಸ್ ಇದರಲ್ಲಿ ಅದಕ್ಕೆ ತುಂಬ ಸ್ಟ್ರೈನ್ ಆಗಿ ಮಾಡುವಂಥದ್ದು ಅವಾಯ್ಡ್ ಮಾಡಬೇಕು ಓಕೆ ಎಸ್ ಎಸ್ ಇವಾಗ ಯಾಕೆಂದರೆ ಎಲ್ಲ ಜಾಯಿಂಟ್ಸ್ ಎಲ್ಲ ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಆ ಥರ ಇದ್ದಾಗ ಅದರದ್ದು ಡ್ಯಾಮೇಜ್ ಆಗೇ ಆಗುತ್ತೆ ನಾವು ಬೆನ್ನೋವು ಬಗ್ಗೆ ಹೇಳ್ತೀವಿ ಕೈನೋವು ಬಗ್ಗೆ ಹೇಳ್ತೀವಿ ಸೊ ಎಲ್ಲ ಕರೆಕ್ಟಾಗಿ ಅದಕ್ಕೆ ಸ್ಟ್ರೈನ್ ಹೆಚ್ಚು ಆಗದ ಹಾಗೆ ನೋಡ್ಕೊಳ್ಬೇಕು ಸೊ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿಲ್ ಕೆ ಭಟ್ ಅವರು ಬಂದರು ಒಂದು ಒಂದು ವಿಶೇಷವಾದಂಥ ಹೊಸ ವಿಧಾನ ನಮ್ಮ ಈ ಕಡೆ ಭಾಗಗಳಲ್ಲಿ ಎಲ್ಲೂ ಕೂಡ ಹೆಚ್ಚಾಗಿ ಲಭ್ಯ ಇಲ್ಲದಂಥ ಒಂದು ಕನಿಷ್ಠ ರಂಧ್ರ ಶಸ್ತ್ರಚಿಕಿತ್ಸೆ ನಮ್ಮ ಕೈ ಮತ್ತು ಮಣಿಕಟ್ಟಿನ ಸಮಸ್ಯೆಗೆ ಏನು ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಸೊ ಕೆ ಎಮ್ ಸಿಯಲ್ಲಿರುವಂಥ ಸೌಲಭ್ಯಗಳ ಕುರಿತಾಗಿ ಕೂಡ ಡಾಕ್ಟರ್ಗಳು ವಿಸ್ತಾರವಾಗಿ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಸೊ ಈ ಶಸ್ತ್ರಚಿಕಿತ್ಸೆ ಹೇಗೆ ಮಾಡ್ತಾರೆ ಏನು ಅಡ್ವಾಂಟೇಜ್ ಯಾವ ರೀತಿ ನಾವು ಬೇಗ ರಿಕವರ್ ಆಗ್ಬೋದು ಎಲ್ಲ ವಿಧಾನಗಳನ್ನು ವಿಡಿಯೋಗಳ ಸಹಿತವಾಗಿ ಮತ್ತು ಆ ಚಿತ್ರಗಳ ಸಹಿತವಾಗಿ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ವಿವರಿಸಿಕೊಟ್ಟಿದ್ದಾರೆ ಸೊ ಡಾಕ್ಟರ್ ಅನಿಲ್ ಕೆ ಭಟ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಕಾರ್ಯಕ್ರಮ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೇಷಿಯಸ್ ಟೈಮ್ ಸೊ ವೀಕ್ಷಕರೇ ಈ ಸಮಸ್ಯೆ ಅಥವಾ ಈ ಥರದ ಯಾವುದೇ ರೀತಿಯ ಗೊಂದಲಗಳಿರುವಂಥ ಹೊತ್ತಲ್ಲಿ ಖಂಡಿತವಾಗಿ ಕೆ ಎಮ್ ಸಿಯನ್ನು ಸಂಪರ್ಕಿಸಿ ನೀವು ಸೌಲಭ್ಯವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥ ಆಶಯವನ್ನು ಕೊಡ್ತಾ ಇದ್ದೇವೆ ನಾವೆಲ್ಲರೂ ಆರೋಗ್ಯವಾಗಿರೋಣ ಸ್ವಸ್ಥವಾಗಿರೋಣ ಒಳ್ಳೆಯ ಸ್ವಸ್ಥ ಸಮಾಜವನ್ನು ನಾವೆಲ್ಲರ ಜೊತೆಯಾಗಿ ಕಟ್ಟೋಣ ಅನ್ನುವಂಥ ಆಶಯದೊಂದಿಗೆ ಆರೋಗ್ಯ ಚಿಂತನ ಕೆ ಎಮ್ ಸಿ ಅರ್ಪಿಸುವಂಥ ಆರೋಗ್ಯ ಚಿಂತನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7